ಹಲೋ ವೀಕ್ಷಕರೇ ನಮಸ್ಕಾರ. ಇವತ್ತಿಗೆ ನಮ್ಮ ಜೊತೆ ಅತಿಥಿಯಾಗಿ ಬಂದಿರೋರು ಡಾಕ್ಟರ್ ಪುನೀತ್ ಬಿ ಆರ್ ಅವರು. ಅವರು ಮೊಟ್ಟ ಮೊದಲಿಗೆ MBBS ಕ್ಷೇತ್ರದಲ್ಲಿ ಡಾಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅನಂತರ 2014 KS ಎಕ್ಸಾಮಿನೇಷನ್ ಅಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್ನೊಂದಿಗೆ ತೇರ್ಗಡೆಯಾಗಿ KS ಆಫೀಸರ್ ಆಗಿ ಅವರು ಒಂದು ಡೆಪ್ಯೂಟಿ ಸೆಕ್ರೆಟರಿ ಆಗಿ ಜಾಯ್ನ್ ಆಗಿರ್ತಾರೆ. ಗೆಳೆಯರೇ, ಹೀಗೆ ಅವರ ಜರ್ನಿಯನ್ನ ಕೇಳ್ಕೊಳ್ಳೋಣ. ಅವರು MBBS ಕ್ಷೇತ್ರದಿಂದ ಇದ್ರೂ ಕೂಡ KS ಪಠ್ಯಕ್ರಮಕ್ಕೆ ಯಾವ ರೀತಿಯಾಗಿ ಹೊಂದಿಕೊಂಡು ಯಾವ ರೀತಿಯಾಗಿ ಚಾಲೆಂಜ್ ಗಳನ್ನು ಎದುರಿಸಿ ಅವರು ತೇರ್ಗಡೆಗೊಂಡ್ರು, ಹಾಗೂ ನಮಗೆ ಅವರಿಂದ ಸಿಗ್ತಕ್ಕಂತಹ ಸ್ಟಡಿ ಟಿಪ್ಸ್ ಗಳನ್ನ ನಾವು ಬಳಸ್ಕೊಳ್ಳೋಣ. ಗೆಳೆಯರೆ, ಬನ್ನಿ ಅವರನ್ನ ಅನ್ ಅಕಾಡೆಮಿಗೆ ಸ್ವಾಗತಿಸೋಣ. ಡಾಕ್ಟರ್ ಪುನೀತ್ ಬಿ ಆರ್ ಸರ್, ಅನ್ ಅಕಾಡೆಮಿಗೆ ಸ್ವಾಗತ. ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಗಳು ನಿಮ್ಮಿಂದ ಸಲಹೆಯನ್ನ ಪಡೆಯೋಕೆ ತುಂಬಾನೇ ಭಾಗ್ಯಶಾಲಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಅನ್ ಅಕಾಡೆಮಿ ಕೂಡ ನನ್ನ ಕರಿಯರ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗಿದೆ, ಎಸ್ಪೆಷಲಿ ರೋಮನ್ ಸೈನಿ ಸರ್ ಅವ್ರ ವಿಡಿಯೋಸ್. ಅವರು ಕೂಡ MBBS ಮಾಡಿ ಅದಾದ್ಮೇಲೆ IAS ಮಾಡಿರೋದ್ರಿಂದ ನಾವು ಅವರಿಂದ ಇನ್ಸ್ಪಿರೇಷನ್ ಆಗಿದ್ದೀವಿ, ಅವರಿಂದ ಮಾರ್ಗದರ್ಶನ ಕೂಡ ವಿಡಿಯೋಸ್ ಮುಖಾಂತರ ತಗೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಂತರ ತಮ್ಮ ಬಾಲ್ಯ ಹಿನ್ನೆಲೆ ಹಾಗೂ ತಮ್ಮ ಶೈಕ್ಷಣಿಕ ಹಿನ್ನೆಲೆಯ ಬಗ್ಗೆ ಕಿರುಪರಿಚಯವನ್ನು ನೀಡಬಹುದು ಸರ್? ಆಕ್ಚುಲಿ ನಾನು ನಮ್ಮ ತಂದೆಯವರು ಕೂಡ ಗೌರ್ಮೆಂಟ್ ಸರ್ವೆಂಟ್ ಇರೋದ್ರಿಂದ ನನ್ನ ಬಾಲ್ಯ ಒಂದು ಸ್ಥಳದಲ್ಲಿ ನಿಗದಿ ಆಗಿರಲಿಲ್ಲ. ಬೇರೆ ಬೇರೆ ಕಡೆ ನಮ್ಮ ತಂದೆಯವರು ಟ್ರಾನ್ಸ್ಫರ್ ಆದಂಗೆ ನಾನು ಕೂಡ ಬೇರೆ ಬೇರೆ ಇದರಲ್ಲಿ ಶೈಕ್ಷಣಿಕ ಅಭ್ಯಾಸ ಮಾಡಿದ್ದೀನಿ. ಮೊದಲನೇದಾಗಿ ರಾಣೆಬೆನ್ನೂರಲ್ಲಿ ಸ್ಟಾರ್ಟ್ ಆಗಿದ್ದು, ರಾಣೆಬೆನ್ನೂರಿಂದ ಹಾಸನ, ಹಾಸನಿಂದ ಬೆಂಗಳೂರು, ಬೆಂಗಳೂರಿಂದ ಭದ್ರಾವತಿ. ಸೊ 4 ಡಿಸ್ಟಿಕ್ ಅಲ್ಲಿ ನಾನು 4 ಪ್ಲೇಸಸ್ ಅಲ್ಲಿ ನನ್ನ 10th ತನಕ ಮಾಡಿದ್ದೀನಿ. ಅದಾದ್ಮೇಲೆ PUC ಜಾವಳ್ಳಿ ಶಿವಮೊಗ್ಗದಲ್ಲಿ ಮಾಡಿದ್ದೀನಿ, ಜ್ಞಾನದೀಪ ವಿದ್ಯಾಸಂಸ್ಥೆಯಲ್ಲಿ. ಅದಾದ್ಮೇಲೆ MBBS ನ ಹುಬ್ಳಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಎಂಬ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ನನ್ನ MBBS ಮುಗಿಸಿದ್ದೀನಿ. ಸೊ ಅದಾದ ನಂತರ ನಾನು IAS ಗೆ ಪ್ರಿಪೇರ್ ಆಗ್ತಾ ಇದ್ದೆ, ಬಟ್ IAS ಆಗ್ಲಿಲ್ಲ, KS ಅಲ್ಲಿ ಕ್ಲಿಯರ್ ಆಯ್ತು ಫಸ್ಟ್ ಅಟೆಂಪ್ಟ್ ಅಲ್ಲಿ. ಸೊ ಅದರಿಂದ ಇದ್ರಲ್ಲೇ ಜಾಯ್ನ್ ಆಗಿ ಸರ್. ತಾವು ಮೊದಲ ಅಟೆಂಪ್ಟ್ ನಲ್ಲಿ 4ನೇ ರ್ಯಾಂಕ್ ಅನ್ನ ತೆಗೆದುಕೊಂಡು ತೇರ್ಗಡೆ ಆಗಿದ್ದೀರಿ. ಈ ಸಾಧನೆಗೆ ಮುಖ್ಯವಾದ ಪ್ರೇರಣೆ ಯಾರಾಗಿದ್ದು, ಯಾವ ಒಂದು ಘಟನೆ ನಿಮ್ಗೆ ಪ್ರೇರಣೆಯನ್ನ ತಂದ್ಕೊಟ್ಟಿತು ನಾನು ಒಬ್ಬ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ? ನಾನು ರಾಜ್ಯಕ್ಕೆ 4ನೇ ರ್ಯಾಂಕ್ ಅಲ್ಲ, ನಾನು ನನ್ನ ಕಾರ್ಯನಿರ್ವಾಹಕ ಅಧಿಕಾರಿಯಲ್ಲಿ 4ನೇ ರ್ಯಾಂಕ್ ಇದ್ದೀನಿ. ರಾಜ್ಯಕ್ಕೆ ನಂದು ಆಲ್ಮೋಸ್ಟ್ ರ್ಯಾಂಕಿಂಗ್ ಪ್ರಕಾರ ಹೋದ್ರೆ 90-something ರ್ಯಾಂಕ್ ಬರ್ಬೋದು, 90+ ರ್ಯಾಂಕ್ ಬರ್ತದೆ, 90-100 ಒಳಗಡೆ ಬರ್ತದೆ. ಸೊ ನನ್ಗೆ ಪ್ರೇರಣೆ ಅಂದ್ರೆ ನಾನು MBBS ನನಗೆ ಪ್ರೇರಣೆ. ಆಕ್ಚುಲಿ ನಾನು ಓದ್ತಿದ್ದು ಹುಬ್ಳಿ ಕಿಮ್ಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಅಲ್ಲಿ ಬರ್ತಿರೋಂತ ಪೇಷಂಟ್ಗಳೇ ನನಗೆ ಪ್ರೇರಣೆ. ಯಾಕೆಂದ್ರೆ ನಾನು ಡೈಲಿ ಪೇಷಂಟ್ ಅಲ್ಲಿರೋ ಆ ಏರಿಯಾ ಹೆಂಗಿತ್ತಂದ್ರೆ ಅಲ್ಲಿ ಫುಲ್ 3 ತಾಲೂಕುಗಳು ಬರ್ತದೆ ಅರೌಂಡ್ ಹುಬ್ಳಿ ಸರೌಂಡಿಂಗ್ ಅಲ್ಲಿ, ಕಲ್ಗಟ್ಟಿಗಿ, ಕುಂದಗೋಳ್ ಮತ್ತೆ ಕೆಲವೊಂದು ತಾಲೂಕುಗಳು ಬರ್ತದೆ, ನವಲ್ಗುಂದ್ ಅವೆಲ್ಲ ಬರ್ತದೆ. ಅಲ್ಲಿ ನಾನ್ ನೋಡ್ದಂಗೆ ಎಕ್ಸ್ಟ್ರೀಮ್ ಪಾವರ್ಟಿ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ. ನಾರ್ತ್ ಕರ್ನಾಟಕ ಸ್ವಲ್ಪ ಪಾವರ್ಟಿ ರಿಡನ್ ಸ್ಟೇಟ್ ಅಂತ ಹೇಳ್ಬೋದು. ಅದರಲ್ಲಿ ಈ ಹುಬ್ಳಿ ಸರೌಂಡಿಂಗ್ ಇರೋದ್ರಲ್ಲಿ ಬಿಕಾಸ್ ಆಫ್ ನ್ಯಾಚುರಲ್ ರಿಸೋರ್ಸ್ ಇರ್ಬೋದು, ಬಿಕಾಸ್ ಆಫ್ ಸಮ್ ಹೈಂಡ್ರೆನ್ಸ್ ವಾಟರ್ ರಿಸೋರ್ಸ್ ಇರ್ಬೋದು, ಅದರಿಂದ ಪಾವರ್ಟಿ ಜಾಸ್ತಿ ಇದೆ. ಸೊ ಆ ಪೇಷಂಟ್ಗಳು ನಮ್ಮ ಇದಕ್ ಬರ್ತಾ ಇದ್ರು ಕ್ಲಿನಿಕ್ಗೆ. ಸೊ ಅವರಲ್ಲಿ ಇರೋಂತ ಇಲ್ಲಿಟರಸಿ ಮತ್ತೆ ಪಾವರ್ಟಿ ಇದೇನಿದೆ ನನ್ನನ್ನ ಸ್ಟ್ರೈವ್ ಮಾಡಿದ್ದು, ಮೆಡಿಕಲ್ ಫೀಲ್ಡ್ ಇಂದ ಹೊರಗಡೆ ಹೋಗ್ಲಿಕ್ಕೆ ಸ್ಟ್ರೈವ್ ಮಾಡಿದ್ದು. ವೆರಿ ನೈಸ್ ಸರ್, ತುಂಬಾನೇ ಒಂದು ಉತ್ತಮವಾದಂತ ಕಾಸ್ಗಾಗಿ ತಾವು KS ಆಫೀಸರ್ ಆಗಿದ್ದೀರಿ, ಈಗ ಮೆಡಿಕಲ್ ಫೀಲ್ಡ್ ನಿಂದ ಹೊರಗೆ ಬಂದು. ನಂತರ ತಾವು ಪರೀಕ್ಷಾ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾದ್ರೆ ಹಲವಾರು ಚಾಲೆಂಜಸ್ ಕೂಡ ಬಂದಿರಬಹುದು. ತಾವು ಮೂಲತಃವಾಗಿ MBBS ಕ್ಷೇತ್ರದಿಂದ ಇರ್ತಿದ್ದೀರಿ, ನಂತರ KS ಫೀಲ್ಡ್ ನಲ್ಲಿ ಆಲ್ಮೋಸ್ಟ್ ಆಲ್ ಹ್ಯುಮ್ಯಾನಿಟೀಸ್ ಇರ್ತದ, ಯಾವ ರೀತಿಯಾಗಿ ತಾವು ಚಾಲೆಂಜಸ್ ಗಳನ್ನ ಎದುರಿಸಿಕೊಂಡು ಪರೀಕ್ಷಾ ಸಿದ್ಧತೆಯನ್ನು ಮಾಡ್ಕೊಂಡ್ರಿ ಸರ್? ಆಕ್ಚುಲಿ ನಾನು ಫೈನಲ್ ಇಯರ್ ಮುಗ್ದಿ ಇಂಟರ್ನ್ಶಿಪ್ ಅಲ್ಲಿ ಐ ಡಿಸೈಡೆಡ್ ಟು ದಟ್ ಐ ಮೈ ಇದು ನನ್ನ
ಡ್ರೀಮ್ ಏನಿದೆ ಅದು ಪಿ ಜಿ ಮಾಡೋದ್ ಬೇಡ, ನಾನು ಸಿವಿಲ್ ಸರ್ವಿಸ್ ಕಡೆ ಹೋಗ್ಬೇಕಂತ ಅವತ್ತು ಡಿಸೈಡ್ ಮಾಡಿದ್ದು. ಬಿಕಾಸ್ ಐ ವಾಂಟೆಡ್ ಟು ಟ್ರೀಟ್ ದ ಕಾಸ್. ನಾನು ಡಾಕ್ಟರ್ ಆಗಿ ಪೇಷಂಟ್ ನ ಟ್ರೀಟ್ ಮಾಡೋದಕ್ಕಿಂತ ಪೇಷಂಟ್ ಆಗದೇ ಇರೋ ರೀತಿ ಟ್ರೀಟ್ ಮಾಡೋದು, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನಂಗೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಆಗಿ ಥಿಂಕ್ ಮಾಡಿದಾಗ ಅಡ್ಮಿನಿಸ್ಟ್ರೇಟಿವ್ನಲ್ಲಿದ್ರೆ ಸ್ವಲ್ಪ ನನ್ನ ಮೆಡಿಕಲ್ ನಾಲೆಡ್ಜು ಪ್ಲಸ್ ಎಲ್ಲದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ಒಂದು ಇದು ಬಂದಿದ್ದು. ಸೊ ನಾನು ಆಫ್ಟರ್ ಫೈನಲ್ ಇಯರ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸ್. ಸೊ ಇಂಟರ್ನ್ಶಿಪ್ ಅಲ್ಲಿ ಏನಾಯ್ತು, ನಾನು ಆಫ್ಟರ್ ಇಂಟರ್ನ್ಶಿಪ್ ನಾನು ಎಲ್ಲಿ ಜಾಯ್ನ್ ಆಗ್ಬೇಕು ಅಂತ ಯೋಚನೆ ಮಾಡಿದಾಗ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಒಂದು ಎರಡು ಮೂರು ಎಕ್ಸಾಮ್ಸ್ ಮಾಡ್ತಾರೆ, ಎಸ್ ಸಿ ಎಸ್ ಟಿಗೆ ಒಂದು ಮಾಡ್ತಾರೆ, ಓ ಬಿ ಸಿಗೆ ಒಂದು ಎಕ್ಸಾಮ್ಸ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಇಂದ. ಸೊ ಅದ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಕೋಚಿಂಗ್ ಸೆಂಟರ್ಸ್ಗಳಲ್ಲಿ ಕೋಚಿಂಗ್ ಕೊಡ್ಲಿಕ್ಕೆ ದೇ ವಿಲ್ ಪೇ ದ ಫೀ, ಅವರು ಏನು ಫೀ ಇರುತ್ತೆ ಅದನ್ನು ಕೊಡ್ತಾರೆ, ಪ್ಲಸ್ ಮಂತ್ಲಿ 8,000-10,000 ಆ ರೀತಿ ಸಂಬಳನ ಕೊಡ್ತಾರೆ, ಅಂದ್ರೆ ಸ್ಟೈಫಂಡ್ ತರ ಕೊಡ್ತಾರೆ. ಸೊ ಆ ಎಕ್ಸಾಮ್ಸ್ ನ ನಾನು ಓ ಬಿ ಸಿ ಅಂಡರ್ ಅಲ್ಲಿ ಬರ್ದೆ, ಯಾವಾಗ 2013 ಇಂಟರ್ನ್ಶಿಪ್ ಇದ್ದಾಗ ಎಕ್ಸಾಮ್ ಬರ್ದೆ, ಬರೆದ್ಬಿಟ್ಟು ಇಂಟರ್ನ್ಶಿಪ್ ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಸ್ಪೆಷಲಿ ಫ್ರಮ್ ಲೋಯರ್ ಮಿಡಲ್ ಕ್ಲಾಸ್ ಇರ್ಬೋದು, ನಮ್ಮ ತಂದೆಯವ್ರ ಕ್ಲರ್ಕ್ ಆಗಿ ಜಾಯ್ನ್ ಆಗಿದ್ದು, ಸೊ ಸ್ವಲ್ಪ 1 lakh ಫೀಸ್ ಕಟ್ಟೋದು ಮತ್ತೆ ತಿಂಗಳ ತಿಂಗಳ 10,000 ಖರ್ಚು ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಎಸ್ಪೆಷಲಿ ಪ್ರಿಪರೇಷನ್ ಟೈಮ್ ಅಲ್ಲಿ. ಸೊ ಆದ್ರಿಂದ ವಿದ್ಯಾರ್ಥಿಗಳಿಗೆ ಇದು ಇಟ್ ಈಸ್ ನಾಟ್ ಅ ಸಿಂಗಲ್, ಒಂದೇ ಸತಿ ಆಗೋದಿಲ್ಲ, ಕ್ಲಿಯರ್ ಆಗೋದಿಲ್ಲ, ಇಟ್ ರಿಕ್ವೈರ್ಸ್ ಲಾಂಗ್ ಪ್ರೋಸೆಸ್, ಅಂದ್ರೆ ಒಂದು ಸಸ್ಟೈನಬಿಲಿಟಿ ಬೇಕು. ಆದ್ರಿಂದ ನೀವು ಆದಷ್ಟು ಗೌರ್ಮೆಂಟ್ ಇಂದ ಏನ್ ಎಕ್ಸಾಮ್ಸ್ ಬರುತ್ತೆ ಅದು ಕ್ಲಿಯರ್ ಮಾಡಿ ಹೋದ್ರೆ ಅದೊಂದು 1.5 to 2 years ಅಷ್ಟು ನಿಮ್ಗೆ ಒಂದು ಟ್ಯೂಷನ್ ಕೊಡ್ತದೆ. ಫೈನಾನ್ಷಿಯಲಿ ಯು ವಿಲ್ ನಾಟ್ ಬಿ ಡಿಪೆಂಡೆಡ್ ಆನ್ ಯುವರ್ ಪೇರೆಂಟ್ಸ್ ಅಟ್ ದಟ್ ಏಜ್. ಸೊ ಆ ಎಕ್ಸಾಮ್ಸ್ ನಿಮ್ಗೆ ವೆಬ್ಸೈಟ್ಗಳಲ್ಲಿ ಸಿಗ್ತದೆ, ಒಂದು ಇದಿದೆ ಸೋಷಿಯಲ್ ವೆಲ್ಫೇರ್ ವೆಬ್ಸೈಟ್, ಬಿ ಸಿ ಡಬ್ಲ್ಯೂ ಡಿ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ವೆಬ್ಸೈಟ್ ಮತ್ತು ಸೋಷಿಯಲ್ ವೆಲ್ಫೇರ್ ವೆಬ್ಸೈಟ್ ಅಲ್ಲಿ ಜೂನ್ ಟೈಮಿಂಗ್ಸ್ ಅಲ್ಲಿ ಕರೀತಾರೆ, ಏಪ್ರಿಲ್ ಮೇ ಜೂನ್ ಟೈಮಿಂಗ್ ಅಲ್ಲಿ ಕರೀತಾರೆ. ಸೊ ಅದ ಅಟೆಂಪ್ಟ್ ಮಾಡಿ, ಅದೇನು ಈಸಿ ಇರುತ್ತೆ ಎಕ್ಸಾಮ್ಸ್, ಬರೀ ಆನ್ಲೈನ್ ಇದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೊ ದೇ ವಿಲ್ ಸೆಲೆಕ್ಟ್ ಅರೌಂಡ್ 500 to 600 ಪೀಪಲ್ಸ್ ದೇ ವಿಲ್ ಸೆಲೆಕ್ಟ್ ಫ್ರಮ್ ಸ್ಟೇಟ್. ಸೊ ಅದೊಂದು ಹೆಲ್ಪ್ ಆಗ್ತದೆ. ಅದಾದ್ಮೇಲೆ ನಾನು ಸೆಲೆಕ್ಟ್ ಮಾಡಿದ್ಮೇಲೆ ಐ ವೆಂಟ್ ಟು, ಐ ಹ್ಯಾವ್ ಅನ್ ಆಪ್ಷನ್ ಆಫ್ ಗೋಯಿಂಗ್ ಟು ಹೈದರಾಬಾದ್ ಆರ್ ಬೆಂಗಳೂರು. ಡೆಲ್ಲಿ ಸಿಗ್ಲಿಲ್ಲ ನನಗೆ, ಅಷ್ಟು ಮಾರ್ಕ್ಸ್ ಬರ್ಲಿಲ್ಲ, ಒಂದ್ 2 marks ಕಡಿಮೆ ಬಂದಿತ್ತು. ಸೊ ಹೈದರಾಬಾದ್ಗೆ ಹೋಗ್ಬೋದಿತ್ತು, ಬ್ಯಾಂಗ್ಳೂರ್ಗೆ ಹೋಗ್ಬೋದಿತ್ತು, ಬಟ್ ಐ ಪ್ರಿಫರ್ಡ್ ಬ್ಯಾಂಗ್ಳೂರ್ ಓವರ್ ಹೈದರಾಬಾದ್. ಯು ಸಿ ಸಿ ಅಲ್ಲಿ ನಾನು ಕೋಚಿಂಗ್ ಜಾಯ್ನ್ ಆಗಿ ದೆನ್ ಐ ಸ್ಟಾರ್ಟೆಡ್ ಪ್ರಿಪರೇಷನ್. ವೆರಿ ನೈಸ್ ಸರ್. ತಾವು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀರಿ, ಟೋಟಲಿ ಡಿಫ್ರೆಂಟ್ ಆದಂತಹ ಒಂದು ಎನ್ವೈರನ್ಮೆಂಟ್ ಗೆ ಕಾಲಿಡ್ತೀರಿ. ನಂತರ ತಾವು ಎಕ್ಸಾಮಿನೇಷನ್ ಅನ್ನ, ಎಕ್ಸಾಮಿನೇಷನ್ ಹತ್ರ ಬಂದ ಹಾಗೆ ನಿಮ್ಮದೇ ಆದಂತಹ ಒಂದು ಟೆಕ್ನಿಕ್ ಗಳನ್ನ ತಾವು ಅಪ್ಲೈ ಮಾಡ್ತೀರಿ, ಎಕ್ಸಾಮಿನೇಷನ್ ಗಳನ್ನ ಕ್ರ್ಯಾಕ್ ಮಾಡೋಕ್ಕಾಗ್ಲಿ, ಟೆಸ್ಟ್ ಸಿರೀಸ್ ಗಳನ್ನ ಅಟೆಂಪ್ಟ್ ಮಾಡೋಕ್ಕಾಗ್ಲಿ ಮತ್ತು ಟೈಮ್ ಅನ್ನ ಸೇವ್ ಮಾಡೋಕ್ಕಾಗ್ಲಿ, ಈ ರೀತಿಯಾಗಿ ಟೆಕ್ನಿಕ್ ಗಳನ್ನ ತಾವು ಅಪ್ಲೈ ಮಾಡ್ತೀರಿ. ಆ ಕೆಲವು ಟೆಕ್ನಿಕ್ ಗಳನ್ನ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೋಬಹುದಾ ಸರ್ ತಾವು? ಮೊದಲನೇದಾಗಿ ನಾನು ಹೇಳೋದಿಷ್ಟೇ, ಒಂದು ನಿಮ್ದು ಮೋಟಿವ್ ತುಂಬಾ ದೃಢವಾಗಿರ್ಬೇಕು ಸಿವಿಲ್ ಸರ್ವಿಸ್ ಬರಬೇಕಾದ್ರೆ. ಯಾಕೆಂದ್ರೆ ನನ್ನ ಫ್ರೆಂಡ್ ಸರ್ಕಲ್ಸ್ ನೋಡಿದೀನಿ, ನನ್ನೂ ಇನ್ಕ್ಲೂಡ್ ಮಾಡ್ಕೊಂಡು, ಇಟ್ ಈಸ್ ಅ ಕರಿಯರ್ ರಿಸ್ಕಿಂಗ್ ಜಾಬ್. ನಾನು ಡಾಕ್ಟರ್ ಆಗಿ ಪಿ ಜಿ ಮಾಡಿ ಆರಾಮಾಗಿ ಸೆಟ್ಲ್ ಆಗ್ಬೋದಿತ್ತು, ಬಟ್ ಐ ಪ್ರಿಫರ್ಡ್ ಓವರ್ ಸಿವಿಲ್ ಸರ್ವಿಸ್. ಬಟ್ ಮೈ ಫ್ರೆಂಡ್ಸ್ ಆರ್ ಸ್ಟಿಲ್ ಪ್ರಿಪೇರಿಂಗ್, ಇನ್ನು ಎಂ ಬಿ ಬಿ ಎಸ್ ಮುಗಿಸಿ ಹೊರಗಡೆ ಬಂದವರು ದೇ ಆರ್ ಸ್ಟಿಲ್ ಪ್ರಿಪೇರಿಂಗ್ ಫಾರ್ ಯು ಪಿ ಎಸ್ ಸಿ ಆಫ್ಟರ್ 9 long years. ಸೊ ಇದು ಕರಿಯರ್ ರಿಸ್ಕ್ ಅಲ್ಲಿ ಇರ್ತದೆ, ಬಟ್ ಯು ಶುಡ್ ಬಿ, ನಿಮ್ಮ ಸಂಕಲ್ಪ ಯಾವಾಗ್ಲೂ ಮೋಟಿವ್ ಇದಿರ್ಬೇಕು, ಅಂದ್ರೆ ಅಟ್ ಎನಿ ಟೈಮ್ ಯು ಶುಡ್ ನಾಟ್ ಗಿವ್ ಅಪ್. 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ಯು ಶುಡಂಟ್ ಗಿವ್ ಅಪ್ ಒಂದು. ಸೊ ಅದಿದ್ದಾಗ ಏನಾಗ್ತದೆ, ನೀವು ಯು ವಿಲ್ ಫೀಲ್ ದಟ್ ಸ್ಟಡಿ ಪ್ರಿಪರೇಷನ್ ಏನಿದೆ ಅದು ಇಟ್, ನೀವು ಅದನ್ನ ಬರ್ಡನ್ ಅಂತ ತಗೊಳ್ಳೋದಿಲ್ಲ, ಇಟ್ ಈಸ್ ಅ ವೇ ಆಫ್ ಲೈಫ್ ಅಂತಕೊಂತೀರಾ. ಯಾವ ರೀತಿ ನೀವು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಿರ್ತೀರಾ ಆ ರೀತಿ ನಿಮ್ಗೆ ಒಂದು ಫೀಲ್ ಬರ್ತದೆ, ಮತ್ತೆ ಯು ವಿಲ್ ಎಂಜಾಯ್ ಪ್ರಿಪರೇಷನ್. ನ್ಯೂಸ್ ಪೇಪರ್ ಓದೋದಿರ್ಬೋದು, ಹೊಸ ಇನ್ಫಾರ್ಮೇಶನ್ ನಾಲೆಜ್ ಗೈನ್ ಮಾಡೋದಿರ್ಬೋದು. ಸೊ ಯು ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ದ ಪ್ರಿಪರೇಷನ್. ಅದು ಯಾವಾಗ ಬರ್ತದೆ, ದೆನ್ ಐ ಟೆಲ್ ಯು ದಟ್ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಯುವರ್ ಜರ್ನಿ. ಯು ಶುಡ್ ಎಂಜಾಯ್ ದ ಪ್ರಿಪರೇಷನ್ ಒಂದು. ಸೊ ನೀವ್ ಹೇಳ್ದಂಗೆ ಏನ್ ಮೈನ್ ಆಗಿ ಏನಂದ್ರೆ ಇದರಲ್ಲಿ ಕ್ರಕ್ಸ್ ಏನಿರೋದಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಇನ್ಫಾರ್ಮೇಶನ್ ಟು ಗ್ಯಾದರ್. ಸೊ ಅದರಲ್ಲಿ ನೀವು ಏನೇನ್ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್.
ಈ ಯು ಪಿ ಎಸ್ ಸಿ ಆಯ್ತು ಕೆ ಪಿ ಎಸ್ ಸಿ ಆಯ್ತು ಸಿಕ್ಕಾಬಟ್ಟೆ ಇನ್ಫಾರ್ಮೇಶನ್ ಇಟ್ಸ್ ಫುಲ್ ಫ್ಲೆಜ್ಡ್. ನಿಮ್ಗೆ ಏನ್ ಬುಕ್ ಗಳು ಅಂದ್ರೆ ಅದು ಓದ್ತಾ ಇದ್ರೆ ಇನ್ನು 100 ವರ್ಷ ಓದ್ಬೋದು, ಅಷ್ಟಿರ್ತದೆ ಇನ್ಫಾರ್ಮೇಶನ್ ಇರ್ತದೆ. ಸೊ ಯು ಶುಡ್ ನೋ ವಾಟ್ ಟು ರೀಡ್ ವಾಟ್ ನಾಟ್ ಟು ರೀಡ್. ಒಂದ್ ಪೇಪರ್ನೇ ತಗೊಂಡ್ರೆ ನೀವು, ಒಂದ್ ಹಿಂದೂ ನ್ಯೂಸ್ ಪೇಪರ್ ಆಯ್ತು, ಪ್ರಜಾವಾಣಿ ಆಯ್ತು, ನೀವು ತಗೊಂಡ್ರೆ ನೀವು ಒಂದ್ ದಿನ ಫುಲ್ ಅದನ್ನೇ ಓದ್ಕೊಂಡು ಕೂರ್ಬೋದು. ಸೊ ಅದರಲ್ಲಿ ನೀವು ಏನ್ ಓದ್ಬೇಕು ಏನ್ ಬಿಡಬೇಕು ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಬೇಕಾಗ್ತದೆ. ನ್ಯೂಸ್ ಪೇಪರ್ ಇರ್ಬೋದು, ಬುಕ್ ಇರ್ಬೋದು, ಯಾವ ಬುಕ್ ಓದ್ಬೇಕು, ಯಾವ್ದು ಬಿಡಬೇಕು, ಯಾವ ಕಂಟೆಂಟ್ ಓದ್ಬೇಕು, ಯಾವ್ದಕ್ಕೆ ಎಷ್ಟು ಮಹತ್ವ ಕೊಡಬೇಕು, ಪ್ರಿಯಾರಿಟಿ ಯಾವ್ದು ತಗೋಬೇಕು, ಯಾವ್ದು ಪ್ರಿಯಾರಿಟಿ ತಗೋಬಾರ್ದು. ಸೊ ಇದನ್ನ ಯಾರು ಕರೆಕ್ಟ್ ಆಗಿ ಅನಲೈಸ್ ಮಾಡ್ತಾರೆ ದೇ ವಿಲ್ ಬಿ ಇನ್ ಫಾರ್ವರ್ಡ್. ಇದು ಎಲ್ಲರೂ ಎಫರ್ಟ್ ಆಗ್ತಾನೆ ಇರ್ತಾರೆ, ಬಟ್ ಏನಂತಾರೆ ಅದಕ್ಕೆ ಇಂಟೆಲಿಜೆಂಟ್ ಎಫರ್ಟ್, ಅಂದ್ರೆ ಮೂವ್ ಯಾರು ಮಾಡ್ತಾರೆ ಅವರು ಸ್ವಲ್ಪ ದೇ ವಿಲ್ ಮೂವ್ ಫಾರ್ವರ್ಡ್. ಅಂಡ್ ನೀವು ಹೇಳ್ದಂಗೆ ಟೈಮ್, ಟೈಮ್ ಇಸ್ ಪ್ರೀಶಿಯಸ್ ಥಿಂಗ್. ಇದು ಸೊ ನಿಮ್ಮ ಪ್ರೊಡಕ್ಟಿವಿಟಿ ಮತ್ತೆ ಎಫಿಷಿಯನ್ಸಿ ಡಿಸೈಡ್ ಮಾಡದೆ ಟೈಮ್, ಈವನ್ ಫ್ರಮ್ ಪ್ರಿಪರೇಷನ್ ಸ್ಟೇಜ್ ಟು ರೈಟಿಂಗ್ ಸ್ಟೇಜ್, ಫಿಲ್ಮ್ಸ್ ಇರ್ಬೋದು ಮೈನ್ಸ್ ಇರ್ಬೋದು, ಆ ಟೈಮ್ ನ ಯಾವ ರೀತಿ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತೀನಿ ಅನ್ನೋದೇ ಇಂಪಾರ್ಟೆಂಟ್. ಬೆಳಿಗ್ಗೆ ನೀವು 8 ಗಂಟೆಗೆ ಎದ್ಬಿಟ್ಟು ರಾತ್ರಿ 12 ಗಂಟೆ ತನಕ ಓದ್ತೀನಿ ಅಂದ್ರು ಏನ್ ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್, ಯಾವ ರೀತಿ ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್. ಬೆಳಿಗ್ಗೆ 8 ರಿಂದ ಸಂಜೆ 6 ಗಂಟೆ ತನಕ ಓದಿದ್ರು ಅವ್ರು ಯಾವ ರೀತಿ ಓದ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಅದು ಮ್ಯಾಟರ್ ಆಗ್ತದೆ. ಇನ್ ಪರ್ಟಿಕ್ಯುಲರ್ ಹೇಳ್ಬೇಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್, ಒಂದ್ ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಡ್ತೀನಿ ನಿಮ್ಗೆ. ಒಂದು ನ್ಯೂಸ್ ಪೇಪರ್ ತಗೊಂತೀರಾ ಅಂತ ಇಟ್ಕೊಳ್ಳಿ, ಹಿಂದೂ ನ್ಯೂಸ್ ಪೇಪರ್ ತಗೊಂಡಾಗ ಅಲ್ಲಿ ಅದ್ರಲ್ಲಿ ಒಂದು 7-8 ಶೀಟ್ ಇರ್ತದೆ, ಒಂದು 8-10 ಶೀಟ್ ಇರ್ತದೆ. ಅದ್ರಲ್ಲಿ ಫಸ್ಟ್ ಶೀಟ್ ಇಸ್ ಇಂಪಾರ್ಟೆಂಟ್. ಅದ್ರಲ್ಲಿ ಏನೇ ಇಂಪಾರ್ಟೆಂಟ್ ಇರ್ತದೆ, ನ್ಯಾಷನಲ್ ನ್ಯೂಸ್, ಇಂಟರ್ನ್ಯಾಷನಲ್ ನ್ಯೂಸ್, ಪಿ ಎಂ ಸ್ಟೇಟ್ಮೆಂಟ್, ಸಿ ಎಂ ಸ್ಟೇಟ್ಮೆಂಟ್, ಯು ಪಿ ಎಸ್ ಸಿ ಆದ್ರೆ ಪಿ ಎಂ ಸ್ಟೇಟ್ಮೆಂಟ್, ಇದ್ರಾದ್ರೆ ಸಿ ಎಂ ಸ್ಟೇಟ್ಮೆಂಟ್, ಆರ್ ಬಿ ಐ ಸ್ಟೇಟ್ಮೆಂಟ್. ಈ ಎಂ ಎಲ್ ಎಗಳು ಹೇಳೋದು, ಎಂ ಪಿಗಳು ಹೇಳೋದು ಓದಕ್ಕೆ ಹೋಗ್ಬಾರ್ದು, ಅದು ಟಚ್ಚೇ ಮಾಡಬಾರ್ದು. ಅದು ಡಿಸ್ಟ್ರಿಕ್ಟ್ ವೈಸ್ ಯಾವ್ದು ಕೇಳೋದಿಲ್ಲ, ಇಂಟೀರಿಯರ್ ಕೇಳೋದಿಲ್ಲ. ಸೊ ಆತರ ತಗೋಬೇಕು. ಆಮೇಲೆ ಸೆಕೆಂಡ್ ಶೀಟ್ ಯೂಸ್ ಇಲ್ಲ. ಏನ್ ಲೋಕಲ್ ನ್ಯೂಸ್ ಪೇಪರ್, ಲೋಕಲ್ ಬ್ಯಾಂಗ್ಳೂರ್ ಇದ್ರೆ ಬ್ಯಾಂಗ್ಳೂರ್ ಇರ್ತದೆ, ರಾಯಚೂರ್ ಇದ್ರೆ ರಾಯಚೂರ್ ಇರ್ತದೆ, ಅದು ಯೂಸ್ ಇಲ್ಲ ನಿಮ್ಗೆ. ಸೊ ಅದಾದ್ಮೇಲೆ ಸೆಕೆಂಡ್ ಥರ್ಡ್ ಶೀಟ್ ನೀವು ಮುಟ್ಟಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಬಂದ್ರೆ ಸೀದಾ ನೆಕ್ಸ್ಟ್ ಪೇಜ್ ನಿಮ್ಗೆ ಎಡಿಟೋರಿಯಲ್ ಅಂಡ್ ಒಪಿನಿಯನ್ ಪೇಜ್ ಸಿಗ್ತದೆ. ಸೊ ಎಡಿಟೋರಿಯಲ್ ಅಂಡ್ ಒಪಿನಿಯನ್ ಪೇಜ್ ಅಲ್ಲಿ ಆಲ್ಮೋಸ್ಟ್ ಇದೆಲ್ಲ ಬೇಸಿಕ್ ಗೊತ್ತಿರುತ್ತೆ ಎಲ್ಲರಿಗೂ, ಬಟ್ ಪ್ರೈಮರ್ಸ್ಗೆ ನಾನು ಹೇಳ್ತಾ ಇರೋದು. ಸೊ ಅಂತವರು ಬರೀ ಒಪಿನಿಯನ್ ಮತ್ತೆ ಇದ್ರದ್ದು ಅದ್ರದ್ದು ಒಂದು ಬ್ರೀಫ್ ಒಂದು ನೋಟ್ಸ್ ಅಲ್ಲಿ ಬರ್ಕೊಂಡು ಇಟ್ಕೋಬೇಕು. ಯಾವ್ದಾದ್ರು ಒಂದು ಆರ್ಟಿಕಲ್ ಇದ್ರೆ ಒಂದ್ 2-3 ಪಾಯಿಂಟ್ ಅಲ್ಲಿ ಬರ್ಕೊಂಡು ಇಟ್ಕೊಂಡು ಆ ರೀತಿ ಅವ್ರು ಮುಂದೆ ಹೋಗ್ಬೇಕು. ಮತ್ತೆ 4th-5th ಪಾಯಿಂಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಒಂದ್ 2-3 ಪಾಯಿಂಟ್ ಇರ್ತದೆ. ಸ್ಪೋರ್ಟ್ಸ್ ಅಲ್ಲಿ ಅಂತೂ ನಿಮ್ಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಕೇಳೋದಿಲ್ಲ, ಚೆಸ್ ಬಗ್ಗೆ ಒಂದ್ ಸ್ವಲ್ಪ ಕೇಳ್ತಾರೆ, ಫುಟ್ಬಾಲ್ ಸಾಕರ್ ಗೇಮ್ ಬಗ್ಗೆ ಕೇಳ್ತಾರೆ, ಒಲಿಂಪಿಕ್ಸ್ ಏನಾದ್ರು ಆ ಟೈಮಲ್ಲಿ ನಡೀತಿದ್ರೆ ಅದ್ರ ಬಗ್ಗೆ ಕೇಳ್ತಾರೆ. ಮತ್ತೆ ಯಾವ್ದಾದ್ರು ಟೆಕ್ನಾಲಜೀಸ್, ಕ್ರಿಕೆಟ್ ಅಲ್ಲಿ ಕೇಳ್ಬೇಕಂದ್ರೆ ಟೆಕ್ನಾಲಜೀಸ್ ಆ ರೀತಿ ಏನಾದ್ರು ಇದ್ರೆ ಕೇಳ್ತಾರೆ. ಸ್ಪೋರ್ಟ್ಸ್ ಅಲ್ಲಿ ಅಷ್ಟು ಡೀಪ್ ಆಗಿ ಹೋಗೋದಿಲ್ಲ. ಅದು ಬಿಟ್ರೆ ಎಕನಾಮಿಕ್ಸ್ ಅಲ್ಲಿ ನಿಮ್ಗೆ ಆರ್ ಬಿ ಐ ಸ್ಟೇಟ್ಮೆಂಟ್ಸ್ ಅವೆಲ್ಲ ಹೆಲ್ಪ್ ಆಗುತ್ತೆ. ಎಕನಾಮಿಕ್ ಲಾಸ್ಟ್ ಬಟ್ ಒಂದ್ ಶೀಟ್ ಇರುತ್ತಲ್ಲ ಅದು ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನೀವು ಪರ್ಟಿಕ್ಯುಲರ್ ಆಗಿ ನೋಟ್ಸ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅನ್ನೋದಕ್ಕೆ ತಿಳ್ಕೊಂಡು ಹೋದ್ರೆ ಇಟ್ ವಿಲ್ ಬಿ ಈಸಿಯರ್. ಓಕೆ. ನಂತರ ತಾವು ಮೇನ್ ಎಕ್ಸಾಮಿನೇಷನ್ ಅನ್ನ ನೀಡ್ತೀರಿ, ಮೇನ್ಸ್ ಎಕ್ಸಾಮಿನೇಷನ್. ಅದರಲ್ಲಿ ಅತಿ ಹೆಚ್ಚಿನ ಮಾರ್ಕ್ಸ್ ಅನ್ನ ತಂದುಕೊಟ್ಟಂತಹ ಒಂದು ಸಬ್ಜೆಕ್ಟ್ ಯಾವ್ದು ಸರ್ ತಮಗೆ? ನನಗೆ ಎಥಿಕ್ಸ್ ಅಂಡ್ ಮೊರಾಲಿಟಿ 4th ಪೇಪರ್ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಕೊಡ್ತು. 179 ತನ ಬಂದಿತ್ತು ನನಗೆ. ಸೊ ಅದು ಹೆಲ್ಪ್ ಆಯ್ತು ಆಕ್ಚುಲಿ. ಅದನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿದ್ರೆ ಸರ್ ತಾವು, ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಯಾವ ರೀತಿಯಾಗಿ ಅದನ್ನ ಪ್ರಿಪೇರ್ ಮಾಡಬೇಕು, ಮತ್ತೆ ಯಾವ ರೀತಿಯಾಗಿ ಟಚ್ ಬರಿಬೇಕು ಅನ್ನೋದನ್ನ ಒಂದು ಸಲಹೆ ನೀಡಿ ಸರ್? ಓಕೆ. ಮೈನ್ಸ್ ಗಿಂತ ಮುಂಚೆ ಒಂದ್ ಸ್ವಲ್ಪ ಪ್ರಿಲಿಮ್ಸ್ ಅಲ್ಲಿ ಒಂದ್ ಹೇಳ್ಬಿಡ್ತೀನಿ ಪ್ರಿಲಿಮ್ಸ್ ಬಗ್ಗೆ. ಪ್ರಿಲಿಮ್ಸ್ ಅಲ್ಲಿ ಒಂದ್ 2-3 ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡಿ. ಇದು ಪ್ರಿಲಿಮ್ಸ್ ಅಲ್ಲಿ ಮೈನ್ ಆಗಿ ಯು ಶುಡ್ ಅಟೆಂಡ್, ಇವಾಗ 100 ಕ್ವಶನ್ಸ್ ಇದ್ರೆ ಯು ಪಿ ಎಸ್ ಸಿ ಆದ್ರೆ 1/3 ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಸೊ 1/3 ನೆಗೆಟಿವ್ ಮಾರ್ಕ್ ಇದ್ದಾಗ ನಿಮಗೆ 4 ಆಪ್ಷನ್ ಅಲ್ಲಿ ಒಂದ್ ಆಪ್ಷನ್ ನೀವು ಅಲ್ಲ ಅಂತ ಗೊತ್ತಾದ್ರೆ, ಪಕ್ಕ ಇದಲ್ಲ ಒಂದ್ ಕ್ವಶನ್ಗೆ ಈ ಆಪ್ಷನ್ ಇದ್ ಆನ್ಸರ್ ಅಲ್ಲ ಅಂತ ಗೊತ್ತಾದ್ರೆ ಯು ಕ್ಯಾನ್ ಗೋ ಅಹೆಡ್ ವಿತ್ ಅದರ್ 3. ಇನ್ ಅದರ್ 3 ಅಲ್ಲಿ ಕನ್ಫ್ಯೂಷನ್ ಇರುತ್ತೆ ನಿಮ್ಗೆ. ಸೊ ಅದರಲ್ಲಿ ಹೋಗ್ಬೋದು, ಸ್ವಲ್ಪ ರಿಸ್ಕ್ ತಗೋಬಹುದು. ಪರ್ಮ್ ಪಕ್ಕ ಗೊತ್ತಾದ್ರೆ, ಒಂದ್ವೇಳೆ 4 ಆ ಕ್ವಶನ್ ನೀವು ಕೇಳಿಲ್ಲ ಅಂದ್ರೆ ಬಿಡೋದು ಉತ್ತಮ. ಅದು ಯಾಕೆಂದ್ರೆ 1/3 ನೆಗೆಟಿವ್ ಇರೋದ್ರಿಂದ ಬಿಡೋದು ಉತ್ತಮ. ಬಟ್ ಮೈನ್ ಆಗಿ ಕೆ ಎಸ್ ಎಕ್ಸಾಮ್ ಅಲ್ಲಿ 1/4 ಮಾರ್ಕ್ಸ್ ಇರುತ್ತೆ, 1/4 ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ಯು ಶುಡ್ ಅಟೆಂಪ್ಟ್ ಎವ್ರಿ ಕ್ವಶನ್.
ನಾನು ಹೇಳ್ತಾ ಇದ್ದೀನಿ ಇದು ನೀವು ಇಲ್ಲ ತಪ್ಪು ಅಂತ ಹೇಳ್ಬೋದು, ಬಟ್ ನಾವು ಸೈಂಟಿಫಿಕಲಿ ಪರ್ಮುಟೇಷನ್ ಕಾಂಬಿನೇಷನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ 1/4 ಇದ್ದಾಗ ಇವೊಂದು ಇವಾಗ ನಾಲ್ಕು ನೀವು ಕ್ವಶನ್ಸ್ ಇದ್ದಾಗ ನಾಲ್ಕು ಕ್ವಶನ್ಸ್ ಅಲ್ಲಿ ಎಲ್ಲದಕ್ಕೂ 4th ಡಿ 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 ಅಂತ ಆಪ್ಷನ್ ಹೊಡೆದ್ರೆ ಅದರಲ್ಲಿ ನಾಲ್ಕು ತಪ್ಪಾದ್ರೆ ಅಟ್ಲೀಸ್ಟ್ ಒಂದಾರು ಕರೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಯು ಕ್ಯಾನ್ ಟೇಕ್ ರಿಸ್ಕ್, ಯಾಕೆ ನೀವು ಒಂದ್ ವರ್ಷ ಒಂದೂವರೆ ಎರಡು ವರ್ಷ ಪ್ರಿಪೇರ್ ಮಾಡಿದ್ದಾಗ ದೇರ್ ಆರ್ ಚಾನ್ಸಸ್, ಹೈ ಚಾನ್ಸಸ್ ಆಫ್ ಯು ಗೆಟ್ಟಿಂಗ್ ರೈಟ್. ಸೊ ಒಂದು ಎರಡು ಮಾರ್ಕ್ಸ್ 0.5 ಮಾರ್ಕ್ಸ್ ಇಂದ ಲಿಸ್ಟ್ ಇಂದ ಹೊರಗಡೆ ಹೋಗೋ ಚಾನ್ಸಸ್ ಇರ್ತದೆ. ಸೊ ಆದ್ರಿಂದ ಯಾರೋ ಥರ್ಡ್ ಪರ್ಸನ್ ಇಲ್ಲ ನಮ್ ಬೇರೆ ಹೇಳಿದ್ರು ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. 1/4 ಮಾರ್ಕ್ಸ್ ಇದ್ದಾಗ ಇಟ್ ಸೈಂಟಿಫಿಕಲಿ ಪ್ರೂವ್ ಅನ್ ದಟ್ ಯು ಕ್ಯಾನ್ ಅಟೆಂಪ್ಟ್ ಆಲ್ 100 ಕ್ವೆಶನ್ಸ್, ಈವನ್ ಯು ಡೋಂಟ್ ನೋ, ನಿಮ್ಗೇನು ಗೊತ್ತಿಲ್ಲ ಅಂದ್ರು ಗೆಸ್ ಮೇಲೆ ಒಂದು ಹೊಡಿಬಹುದು. ಸೊ ಯು ಪಿ ಎಸ್ ಇಲ್ಲಿ ಆ ರೀತಿ ಮಾಡಕ್ ಹೋಗ್ಬೇಡಿ, ಬಟ್ ಕೆ ಎಸ್ ಪ್ರಿಲಿಮ್ಸ್ ಅಲ್ಲಿ ಯು ಕ್ಯಾನ್ ಅಟೆಂಪ್ಟ್ ಆಲ್ 100 ಕ್ವೆಶನ್ಸ್. ಅದೊಂದು ನಾನು ಅದೊಂದಕ್ಕೆ ಪ್ರಿಲಿಮ್ಸ್ ಅಲ್ಲಿ ಅದೊಂದು ನಾನು ಸಜೆಷನ್ಸ್ ಕೊಡ್ತೀನಿ. ಅದ್ ಬಿಟ್ರೆ ಇನ್ನ ಟೈಮ್ ಪ್ರಕಾರ ಎಲ್ಲಾದ 100 ಕ್ವೆಶನ್ಸ್ ಅಟೆಂಡ್ ಮಾಡಕ್ಕೆ ಪ್ರಯತ್ನ ಮಾಡಿ. 80 ಕ್ವೆಶನ್ಸ್ ಇರುತ್ತೆ, 100 ಕ್ವೆಶನ್ಸ್ ಇರುತ್ತೆ, ಅದ್ರ ಪ್ರಕಾರ ಅಟೆಂಡ್ ಮಾಡಕ್ಕೆ ಪ್ರಯತ್ನ ಮಾಡಿ. ಅದ್ ಬಿಟ್ಟು ನೆಕ್ಸ್ಟ್ ಮೈನ್ಸ್ ಬಂದ್ರೆ ತಾವ್ ಹೇಳ್ದಂಗೆ ಮೈನ್ಸ್ ಅಲ್ಲಿ ನೀವು ಏನ್ ಕೇಳಿದ್ರಿ ಹೇಳಿ? ತಮಗೆ ಅತ್ಯಂತ ಹೆಚ್ಚಿನ ಮಾರ್ಕ್ಸ್ ಮೈನ್ಸ್ ಅಲ್ಲಿ ಆಕ್ಚುಲಿ ನೀವು ಒಂದ್ಸತಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ನನಗೆ ಗೊತ್ತಿರಂಗೆ ಯಾರು ಇವಾಗ ಕಾಂಪಿಟೇಷನ್ ಎಷ್ಟು ಹೆವಿ ಇರ್ತದೆ. ಇವಾಗ ಕೆ ಎಸ್ ತಗೊಂಡ್ರೆ ಒಂದ್ 3 ಲಕ್ಷ ಜನದಲ್ಲಿ ದೇರ್ ಬಿ ಅರೌಂಡ್ 12 ಟೈಮ್ಸ್ ಕರೀತಾರೆ ಪೋಸ್ಟ್ಗೆ. 20 ಟೈಮ್ಸ್ ಕರೆದಿದ್ರು ನಮ್ಗೆ. 20 ಟೈಮ್ಸ್ ಅಂದ್ರೆ 400 ಪೋಸ್ಟ್, 8,000 ಪೀಪಲ್ ವಿಲ್ ಬಿ ಕ್ಲಿಯರ್ಡ್ ಅಂದ್ರೆ 3 ಲಕ್ಷದಲ್ಲಿ 8,000 ಜನ ಮಾತ್ರ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿರ್ತಾರೆ. ಸೊ 8,000 ಜನನು ಅಷ್ಟೇ ಬುದ್ಧಿವಂತರಿರ್ತಾರೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. 8 ಯಾರು ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡ್ತಾರೆ, ಯು ಪಿ ಎಸ್ ಸಿ ಇರ್ಬೋದು, ಕೆ ಪಿ ಎಸ್ ಸಿ ಇರ್ಬೋದು, ದೇ ಆರ್ ಆಲ್ ಎಲಿಜಿಬಲ್ ಟು ಬಿ ಕ್ವಾಲಿಫೈಡ್ ಫಾರ್ ಕೆ ಪಿ ಎಸ್ ಸಿ ಆರ್ ಯು ಪಿ ಎಸ್ ಸಿ. ಸೊ ಅದಕ್ಕೆ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ರೈಟಿಂಗ್ ಸ್ಕಿಲ್ಸ್. ರೈಟಿಂಗ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಮತ್ತೆ ನೀವು ಏನು ಓದ್ದೇನೆ, ಅವ್ನು ರೈಟಿಂಗ್ ಸ್ಕಿಲ್ ಚೆನ್ನಾಗಿದ್ದು ಪ್ರಿಲಿಮ್ಸ್ ಬರೆದವನು ಆರಾಮಾಗಿ ಅವನು ಕ್ಲಿಯರ್ ಮಾಡ್ಕೊಂತಾನೆ ಮೈನ್ಸ್ ನ. ಯಾಕಂದ್ರೆ ಅಷ್ಟು ನಾಲೆಜ್ ಇದ್ದೇ ಇರ್ತದೆ ನಿಮ್ಗೆ. ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಅಷ್ಟು ಈಸಿ ಇಲ್ಲ. 3 ಲಕ್ಷದಲ್ಲಿ 8,000 ಜನ ಬರಬೇಕಂದ್ರೆ ಯುವರ್ ಇದು ನಾಲೆಜ್ ಇಸ್ ಚೆನ್ನಾಗಿದೆ ಅಂತಾನೆ. ಬಟ್ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಮೈನ್ಸ್ ಅಲ್ಲಿ ಇರೋದು. ಸೊ ಇದಕ್ಕೆ ಮೈನ್ ಒಂದು ಇಂಪಾರ್ಟೆಂಟ್ ಥಿಂಗ್ ಇಸ್ ಯುವರ್ ಹ್ಯಾಂಡ್ ರೈಟಿಂಗ್. ಹ್ಯಾಂಡ್ ರೈಟಿಂಗ್ ಶುಡ್ ಬಿ ಲೆಜಿಬಲ್. ಅಟ್ಲೀಸ್ಟ್ ನೀವು ತುಂಬಾ ಚೆನ್ನಾಗಿ ಬರಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಓದಿದ್ರೆ ಗೊತ್ತಾಗಬೇಕು. ಇಲ್ಲ ನಿಮ್ ಫ್ರೆಂಡ್ ಯಾವನಾರು ಬರ್ದಿದ್ದ ಆನ್ಸರ್ ಒಂದ್ ಎಕ್ಸಾಮ್ ಬರ್ದಿರ್ತಿರಲ್ಲ, ಅವ್ರು ಓದಿದ್ರೆ ಇವ್ನು ಇದ್ ಬರ್ದವನಪ್ಪ ಅಂತೇಳಿ ಅರ್ಥ ಆಗಿರ್ಬೇಕು. ನಾನು ಯಾಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ರೂಮೇಟ್ ಇ ವಾಸ್ ವೆರಿ ಇಂಟೆಲಿಜೆಂಟ್. ಐ ಎ ಎಸ್ ನ ಪ್ರಿಲಿಮ್ಸ್ ಅವನು ಎಲ್ಲಾದ್ರು ಕ್ಲಿಯರ್ ಮಾಡಿದ್ದ, ಐ ಎಫ್ ಎಸ್ ಕ್ಲಿಯರ್ ಮಾಡಿದ್ದ. ಬಟ್ ಅವನು ಕೆ ಎಸ್ ಮೈನ್ಸ್ ಆಗ್ತಿರ್ಲಿಲ್ಲ, ಕೆ ಎಸ್ ಮೈನ್ಸ್ 3-4 ಸತಿ ಬರ್ದ, ಇವತ್ತಿ ಕೂಡ ಆಗಿಲ್ಲ ಅವನು. ಮೈನ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇದ್ದಿದ್ದು, ಇಸ್ ವೆರಿ ಇಂಟೆಲಿಜೆಂಟ್, ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಡೌನ್ ಟು ಅರ್ತ್ ಪರ್ಸನ್. ಬಟ್ ಅವನ ಸಮಸ್ಯೆ ಏನಾಯ್ತು ಅಂದ್ರೆ ಬಿಕಾಸ್ ಆಫ್ ಹಿಸ್ ಹ್ಯಾಂಡ್ ರೈಟಿಂಗ್ ಈ ಲಾಸ್ಟ್ ದ ಬ್ಯಾಟಲ್. ಸೊ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಸಣ್ಣ ಹುಡುಗರಿಂದನೆ ಪ್ರಾಕ್ಟೀಸ್ ಮಾಡ್ಬೇಕದು. ಬಟ್ ಅಟ್ಲೀಸ್ಟ್ ದೊಡ್ಡವರಾದಾಗ ಬಂದಿಲ್ಲ ಅಂದ್ರು ಲೆಜಿಬಿಲಿಟಿ ಅಂದ್ರೆ ಅಟ್ಲೀಸ್ಟ್ ಯಾವ್ದೋ ಒಂದ್ 4-5 ಅಕ್ಷರಗಳು ಇರ್ತದೆ, ಅದು ಏನ್ ಬರೀತಾರೆ ಅಂತ ಗೊತ್ತಾಗೋದಿಲ್ಲ. ಅದು ವರ್ಡ್ ಸೆಂಟೆನ್ಸ್ ಫುಲ್ ಆದಾಗ ಅದು ಅವ್ರಿಗೆ ಏನ್ ಬರ್ದಿದ್ರೆ ಅಂತ ಎಕ್ಸಾಮಿನರ್ಗೆ ಅರ್ಥ ಆಗೋದಿಲ್ಲ. ಸೊ ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಇಸ್ ಫಸ್ಟ್ ಮೈನ್ ಥಿಂಗ್ ಒಂದು. ಎರಡನೇದು ಮೈನ್ಸ್ ಅಲ್ಲಿ ಯು ಶುಡ್ ಅಟೆಂಪ್ಟ್ ಆಲ್ ಕ್ವಶನ್ಸ್. ಮೈನ್ ತುಂಬಾ ಜನ ಏನ್ ಮಾಡ್ತಾರೆ, 25 ಕ್ವಶನ್ ಇದ್ರೆ ಟೈಮ್ ಸಾಕಾಗೋದಿಲ್ಲ, ಏನ್ ಮಾಡ್ತಾರ ಲಾಸ್ಟ್ ಅಲ್ಲಿ ಒಂದ್ 5-6 ಕ್ವಶನ್ ಬಿಟ್ಟು ಬಂದ್ಬಿಡ್ತಾರೆ. ಸೊ ದೇ ವಿಲ್ ಲೂಸ್ ಬ್ಯಾಟಲ್ ದೇರ್ ಓನ್ಲಿ. ಸೊ ನಿಮ್ದು ಫಾಸ್ಟ್ ಅಂಡ್ ಎಲಿಜಿಬಲ್ ರೇಟಿಂಗ್ ಇಸ್ ದ ಕೀ ಕ್ರೈಟೀರಿಯಾ ಫಾರ್ ಕ್ಲಿಯರಿಂಗ್ ಮೈನ್ಸ್. ಈ ಎರಡರಲ್ಲಿ ಅರ್ಧಕ್ಕರ್ಧ ಜನ 8,000 ಪೀಪಲ್ ಇದ್ರೆ 4,000 ಜನ ಇದ್ರಲ್ಲೇ ಹೊರಗಡೆ ಹೋಗ್ಬಿಡ್ತಾರೆ. ಅವ್ರಿಗಿರೋ ನಾಲೆಜ್ ನ ಅವ್ರು ಪ್ರೆಸೆಂಟ್ ಮಾಡಕ್ ಆಗೋದಿಲ್ಲ ಟೈಮ್ ಕನ್ಸ್ಟ್ರೆಂಟ್ ಇಂದ. ಇನ್ನೊಂದು ಅವರು ಪ್ರೆಸೆಂಟ್ ಮಾಡಿದ್ದು ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಇವೆರಡು ಕನ್ಸ್ಟ್ರೆಂಟ್ ಇಂದನೇ ಅರ್ಧ ಜನ ಹೊರಗಡೆ ಹೋಗ್ತಾರೆ. ಇವ್ ಅರ್ಧ ಆದ್ಮೇಲೆ ನೆಕ್ಸ್ಟ್ ಕಾಂಪಿಟೇಷನ್ ಯಾರು ಉಳಿತಾರೆ ಅವರು ಮೈನ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ಮೇಲೆ. ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ಏನಿರ್ತದೆ, ಇವಾಗ ಯಾವ್ದೇ ಒಂದು ಪೇಪರ್ ಒಂದು ಕ್ವೆಶನ್ಸ್ ಕೊಟ್ಟಾಗ ದೇ ವಿಲ್ ಬಿ ಎಲ್ಲಾರ್ದು ಒಂದೇ ರೀತಿ ಆನ್ಸರ್ ಇದ್ರೆ ಎಕ್ಸಾಮಿನರ್ಗೆ ಸ್ವಲ್ಪ ಅಷ್ಟು ಇದನ್ಸಲ್ಲ. ಆದ್ರೆ ಲಾಸ್ಟ್ ಅಲ್ಲಿ ನೀವು ಏನ್ ಮಾಡ್ಬೇಕು, ದೇರ್ ಶುಡ್ ಬಿ ಸಮ್
ಒಂದು ವ್ಯೂ ಕೊಡ್ಬೇಕು ಅದಕ್ಕೆ ನಿಮ್ ಆನ್ಸರ್ಗೆ. ಅಂದ್ರೆ ದೇರ್ ಶುಡ್ ಬಿ ಒಂದು ಅದನ್ನ ನ್ಯಾಷನಲ್ ಇಶ್ಯೂಸ್ ಕಡೆ ತಗೊಂಡೋಗೋತರ. ಅಂದ್ರೆ ನಮ್ಮ ನಿಮ್ ಆನ್ಸರ್ ಏನಾದ್ರು ಕೇಳಿದಾಗ ಯಾವ್ದೋ ಒಂದು ಮಿನರಲ್ ರಿಸೋರ್ಸ್ ಯಾವ್ದೋ ಒಂದು ಕೇಳಿರ್ತಾರೆ ಅಂತ ಕೋರಿಯಾ, ಅದನ್ನ ಕೇಳಿದಾಗ ನಿಮ್ದು ಆನ್ಸರ್ ನಮ್ಮ ಭಾರತಕ್ಕೆ ಆಯ್ತು ನಮ್ಮ ನೇಷನ್ಗೆ ಅದು ಯಾವ ರೀತಿ ಅದನ್ನ ನೀವು ಇಂಪ್ರೂವ್ ಮಾಡಬಹುದು ಅಂತ. ಆ ರೀತಿ ಒಂದು ನ್ಯಾಷನಲಿಸ್ಟಿಕ್ ವ್ಯೂ ಇರಬೇಕು. ಎರಡನೇದು ನಿಮ್ಗೆ ಹ್ಯುಮಾನಿಸ್ಟಿಕ್ ವ್ಯೂ ಇರಬೇಕು ಒಂದು ಆನ್ಸರ್ ಅಲ್ಲಿ. ಯಾವ್ದಾದ್ರು ಒಂದು ಪಾಲಿಸಿ ಬಗ್ಗೆ ಕೇಳಿದಾಗ ಇಲ್ಲ ಎದ್ರ ಬಗ್ಗೆ ಕೇಳಿದಾಗ ಅದು ವಲ್ನರಬಲ್ ಪೀಪಲ್ಗೆ, ಡೌನ್ ಟ್ರೋಡನ್ ಪೀಪಲ್ಗೆ, ಮತ್ತೆ ಯಾರು ವಾಯ್ಸ್ಲೆಸ್ ಪೀಪಲ್ ಅಂತಾರೆ, ಯಾರು ತಮ್ಮ ಇದನ್ನ ತೋರಿಸ್ಕೊಳಕ್ ಆಗಲ್ಲ ಅಂತ ಪೀಪಲ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಹ್ಯುಮಾನಿಸ್ಟಿಕ್ ವ್ಯೂನ ಆನ್ಸರ್ ಅಲ್ಲಿ ಅಳವಡಿಸ್ಬೇಕು. ಮೂರನೇದು ಎನ್ವೈರನ್ಮೆಂಟಲ್ ವ್ಯೂ, ಯಾವುದೇ ಕ್ವಶನ್ ಕೊಟ್ಟರು ಎನ್ವೈರನ್ಮೆಂಟ್ಗೆ ಯಾವ ರೀತಿ ಅದು ಎಫೆಕ್ಟ್ ಮಾಡಲ್ಲ, ಏನೇ ಒಂದು ಇದರಲ್ಲಿ ಆಸ್ಪೆಕ್ಟ್ ಅಲ್ಲಿ ಎನ್ವೈರನ್ಮೆಂಟ್ಗೆ ಯಾವ ರೀತಿ ಎಫೆಕ್ಟ್ ಮಾಡಲ್ಲ, ಮತ್ತೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ಗೆ ಯಾವ ರೀತಿ ಆ್ಯಡ್ ಮಾಡುತ್ತೆ. ಸೊ ಅದನ್ನ ನೀವು ಸ್ವಲ್ಪ ಅದ್ರಲ್ಲಿ ಮೆನ್ಷನ್ ಮಾಡಬೇಕು. ಮತ್ತೆ ಮೈನ್ ಆಗಿ ಎಲ್ಲದಕ್ಕಿಂತ ಮೈನ್ ಆಗಿ ಯು ಶುಡ್ ಲಿಂಕ್ ಎವ್ರಿ ಆನ್ಸರ್, ಹೌಎವರ್ ಇಟ್ ಮೇ ಬಿ ಸ್ಟಾಟಿಕ್, ಎಷ್ಟೇ ಸ್ಟಾಟಿಕ್ ಇದ್ರು ಕೂಡ ಅದನ್ನ ಕರೆಂಟ್ ಅಫೇರ್ಸ್ಗೆ ರಿಲೇಟ್ ಮಾಡಬೇಕು. ಕರೆಂಟ್ ಅಫೇರ್ಸ್ಗೆ ರಿಲೇಟ್ ಮಾಡಿದ್ರೆ ದೆನ್ ಯುವರ್ ಆನ್ಸರ್ ಇಸ್ ಕಂಪ್ಲೀಟ್. ನಿಮ್ಮ ಎಕ್ಸಾಮಿನರ್ಗೆ ಅವಾಗ ಹೌದು ಹುಡುಗ ಹುಡುಗ ಆಯ್ತು ಹುಡುಗಿ ಆಯ್ತು ಅವರು ಇದನ್ನ ಅವ್ರು ಓದಿದನ್ನ ಅವರು ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಇಂಪ್ಲಿಮೆಂಟ್ ಮಾಡೋ ಸ್ಕಿಲ್ಸ್ ಇದೆ ಅಂತೇಳಿ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಕರೆಂಟ್ ಅಫೇರ್ಸ್ಗೆ ಯಾವಾಗ ರಿಲೇಟ್ ಮಾಡ್ತೀರಾ ಅವಾಗ. ಸೊ ಡೈನಾಮಿಕ್ಸ್ ಸ್ಟಾಟಿಕ್ ನ ಡೈನಾಮಿಕ್ಸ್ ಗೆ ಯಾವ ರೀತಿ ಲಿಂಕ್ ಮಾಡ್ತೀರಾ ಅನ್ನೋ ನೀವು ಒಂದು ಇದನ್ನ ಕಲ್ತ್ರೆ ಇಟ್ ವಿಲ್ ಬಿ ವೆರಿ ಈಸಿ ಟು ಕ್ಲಿಯರ್ ಮೈನ್ಸ್ ಎಕ್ಸಾಮ್ಸ್. ಸೊ ಇವು ನಾಲ್ಕು ಸ್ಟ್ರಾಟಜಿ ಪ್ಲಸ್ ಹ್ಯಾಂಡ್ ರೈಟಿಂಗ್ ಅಂಡ್ ಟೈಮ್ ಸೇವಿಂಗ್, ಟೈಮ್ ಸ್ಪೀಡ್ ರೈಟಿಂಗ್ ಅದು ಚೂರು ಕಲ್ತ್ರೆ ದೀಸ್ ಆರ್ ಸಫಿಷಿಯಂಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಟು ಕ್ಲಿಯರ್ ಮೀನ್ಸ್ ನನ್ನ ಅನಿಸಿಕೆ ಪ್ರಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಸರಳವಾಗಿ ನಮ್ಮ ಸ್ಟೂಡೆಂಟ್ಸ್ಗೆ ಮುಟ್ಟುವಂತೆ ಹೇಳಿದ್ದೀರಿ. ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಇನ್ನು ತಾವು ಸಂದರ್ಶನವನ್ನ ಎದುರಿಸ್ತಾ ಇರ್ತೀರಿ, ಸಂದರ್ಶನವನ್ನ ಎದುರಿಸಿದ್ದೀರಿ, ತಮ್ಮ ಸಂದರ್ಶನದ ಅನುಭವವನ್ನ ನಮ್ಮ ಸ್ಟೂಡೆಂಟ್ಸ್ ಗಳೊಂದಿಗೆ ಹಂಚ್ಕೋಬಹುದಾ ಸರ್? ಸಂದರ್ಶನದ ಬಗ್ಗೆ ಹೇಳ್ಬೇಕಂದ್ರೆ ಇದರ ಟೂ ವ್ಯೂಸ್, ಒಂದ್ ಹೇಳಕ್ ಹೋಗೋದಿಲ್ಲ. ಎರಡನೇದು ವ್ಯೂ ಬಂದ್ರೆ ಇದು ಅಂದ್ರೆ ನಮ್ಮ ನೇಟಿವ್ ಡಿಸ್ಟಿಕ್ ಆಯ್ತು, ನೇಟಿವ್ ಊರಾಯ್ತು, ಅದ್ರ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ನೇಟಿವ್ ಡಿಸ್ಟಿಕ್ ಮತ್ತೆ ನೇಟಿವ್ ಊರಲ್ಲಿ ಯಾವುದು ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಇದಿದೆ, ಇಲ್ಲ ಯಾವ್ದಾದ್ರು ಕಲ್ಚರಲ್ ಇದೆಯಾ, ಫಾರ್ ಎಕ್ಸಾಂಪಲ್ ಬಾಗಲಕೋಟೆ ಆದ್ರೆ ಬಾದಾಮಿ ಕಲ್ಚರಲ್ ಪ್ಲೇಸ್, ಸೊ ಅದ್ರ ಬಗ್ಗೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಕ್ರೆಡಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್ ಅಂತ ಹೇಳ್ತಾರೆ ಬಾದಾಮಿನ, ಬಾದಾಮಿ ಆಯ್ತು, ಐಹೊಳೆ ಆಯ್ತು, ಸೊ ಅದ್ರ ಬಗ್ಗೆ ಕೇಳ್ತಾರೆ. ಸೊ ಚಿಕ್ಕಮಂಗ್ಳೂರ್ ಆದ್ರೆ ನಿಮ್ಗೆ ವೆಸ್ಟರ್ನ್ ಘಾಟ್ ಇದೆ, ಮತ್ತೆ ಇದಿದೆ ಚಿಕ್ಕಮಂಗ್ಳೂರಲ್ಲಿ ಯಾವಾಗ್ಲೂ ಒಂದು ದತ್ತಪೀಠ ಬಗ್ಗೆ ಒಂದ್ ಸ್ವಲ್ಪ ಇದ್ ನಡೀತಾ ಇರುತ್ತೆ. ಸೊ ಅದ್ರ ಬಗ್ಗೆ ಕೇಳ್ತಾರೆ, ನಂದು ಚಿಕ್ಕಮಂಗ್ಳೂರ್ ಆಗಿರೋದ್ರಿಂದ ನನಗೆ ಅದ್ರ ಬಗ್ಗೆ ಕೇಳಿದ್ರು. ಇದು ಯಾವ್ದು ವೆಸ್ಟರ್ನ್ ಘಾಟ್ ಹೈಟ್, ಮುಳ್ಳಯ್ಯನಗಿರಿ, ಮುಳ್ಳಯ್ಯನಗಿರಿ ಹೈಟ್ ಕೇಳಿದ್ರು, ಪ್ಲಸ್ ಅಲ್ಲಿ ದತ್ತಪೀಠ ಇಶ್ಯೂಸ್ ಬಗ್ಗೆ ಕೇಳಿದ್ರು, ಇವನು ಸ್ಟ್ಯಾಂಡ್ ಯಾವ ರೀತಿ ತಗೊಂತಾನೆ ಅಂತ, ಫಾರ್ ಇರ್ತಾನ ಅಗೇನ್ಸ್ಟ್ ಇರ್ತಾನ ಇಲ್ಲ ಯಾವ ರೀತಿ ತಗೊಂತಾನೆ ಅಂತ ಕೇಳಿದ್ರು. ನಂದೇ ಕ್ವಶನ್ ಕೇಳೋದಂದ್ರೆ ನನ್ಗೆ ಇದು ಚಿಕ್ಕಮಂಗ್ಳೂರಲ್ಲಿ ದತ್ತಪೀಠ ಬಗ್ಗೆ ಕೇಳಿದ್ರು, ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಆನ್ ದತ್ತಪೀಠ ಅಂತ. ನಾನು ಹೇಳಿದೆ ಯಾವತ್ತು ನೀವು ಒಂದು ಇದು ನೆನಪಲ್ಲಿ ಇಟ್ಕೋಬೇಕು ಇದ್ರಲ್ಲಿ ಇಂಟರ್ವ್ಯೂ ಅಲ್ಲಿ, ಯಾವಾಗಲೂ ಬ್ಯಾಲೆನ್ಸ್ಡ್ ಸ್ಟ್ಯಾಂಡ್ ತಗೋಬೇಕು. ಬ್ಯಾಲೆನ್ಸ್ಡ್ ಸ್ಟ್ಯಾಂಡ್ ಅಂದ್ರೆ ಏನು ಅಂದ್ರೆ, ಯಾವ್ದಾದ್ರು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇದೆಯಾ, ಹೈ ಕೋರ್ಟ್ ವರ್ಡಿಕ್ಟ್, ಕೋರ್ಟ್ ವರ್ಡಿಕ್ಟ್ ನ ನೀವು ಅಲ್ಲಿ ಹೈಲೈಟ್ ಮಾಡಂಗಿರ್ಬೇಕು ಒಂದು. ಇಲ್ಲ ಅಂದ್ರೆ ರೂಲ್ ಏನ್ ಹೇಳುತ್ತೆ, ಯು ಶುಡಂಟ್ ಟೇಕ್ ಇದು ಏನು ವ್ಯೂಸ್, ಪಾರ್ಷಿಯಲ್ ವ್ಯೂಸ್ ತಗೋಬಾರದು. ಯಾವ್ದಾದ್ರು ಒಂದು ರೂಲ್ ಪಾಸ್ ಮಾಡಿದ್ರೆ ಆ ರೂಲ್ನ ಹೇಳಂಗಿರ್ಬೇಕು. ಮತ್ತೆ ನಾವ್ ಏನ್ ಹೇಳ್ತೀವಿ, ಅದು ಸರ್ಕಾರದ ವಿರುದ್ಧವಾಗ್ಲಿ, ಯಾವುದೇ ಸರ್ಕಾರ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ, ಇಲ್ಲ ಹಳೆ ಪ್ರೀವಿಯಸ್ ಸೆಂಟ್ರಲ್ ಗೌರ್ಮೆಂಟ್, ಪ್ರೀವಿಯಸ್ ಸ್ಟೇಟ್ ಗೌರ್ಮೆಂಟ್ ಇರಲಿ, ಸರ್ಕಾರ ವಿರುದ್ಧವಾಗಿ ಆದಷ್ಟು ಹೇಳಕ್ ಹೋಗ್ಬೇಡಿ. ಸರ್ಕಾರದ ವಿರುದ್ಧವಾಗಿ ಒಂದ್ ವೇಳೆ ಹೇಳ್ಬೇಕನ್ಸಿದ್ರೆ ಅದಕ್ಕೆ ನಿಮ್ಗೆ ಸ್ಟ್ಯಾಂಡರ್ಡ್ ಜಸ್ಟಿಫಿಕೇಶನ್ ಬೇಕು. ಈ ರೀತಿ ಮಾಡಬಹುದಿತ್ತು ಅಂತ ನಿಮ್ ಸಜೆಷನ್ಸ್ ತರ ಹೇಳಿ ಹೊರತು ಅದಕ್ಕೆ ವಿರುದ್ಧವಾಗಿ ಯಾವುದೇ ಕಾರಣಕ್ಕೆ ಹೇಳಕ್ ಹೋಗ್ಬೇಡಿ.
ಸೊ ನಾನೇ ನನಗೆ ಕೇಳಿದಾಗ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ನ ನಾನು ಕೋಟ್ ಮಾಡಿದ್ದೆ 1970 ಸುಪ್ರೀಂ ಕೋರ್ಟ್ ಅವರು ಈ ರೀತಿ ಏನು ವರ್ಡಿಕ್ಟ್ ಕೊಟ್ಟಿದ್ರು ಯಾವ್ದೋ ಒಂದು ಇಯರ್ ಆಫ್ ಒಂದು ಇಯರ್ ಲೈನ್ ಕೊಟ್ಬಿಟ್ಟು ಅಲ್ಲಿ ಆ ಟೈಮಲ್ಲಿ ಯಾವ್ದಾವ್ದು ಪ್ರಾಕ್ಟೀಸಸ್ ಇತ್ತು ರಿಲಿಜಿಯಸ್ ಪ್ರಾಕ್ಟೀಸಸ್ ಆ ಪ್ರಕಾರ ಮಾಡ್ಕೊಂಡು ಹೋಗಿ ಅಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರು. ಆ ಪ್ರಕಾರ ಮಾಡೋದು ಉತ್ತಮ. ಅದಕ್ಕೆ ಪೊಲೀಸ್ ಆಯ್ತು, ರೆವೆನ್ಯೂ ಆಯ್ತು, ಬೇರೆ ಡಿಪಾರ್ಟ್ಮೆಂಟ್ಸ್ ಆಯ್ತು, ಅದಕ್ಕೆ ಕೋಪರೇಟ್ ಮಾಡಿಕೊಂಡು ಕೋರ್ಟ್ ಆಲೋಡ್ನ ಸಹ ಫಾಲೋ ಮಾಡ್ಬೇಕು. ಆ ರೀತಿ ಒಂದು ಬ್ಯಾಲೆನ್ಸ್ಡ್ ವ್ಯೂ ತಗೋದು ಇಂಪಾರ್ಟೆಂಟ್ ಎಸ್ಪೆಷಲಿ ಇದರಲ್ಲಿ. ಆಮೇಲೆ ಒಂದು ಎಥಿಕಲಿ ಅಂಡ್ ಮಾರಲಿ ಕರೆಕ್ಟ್ ಅನ್ಸಿದ್ರೆ ಯು ಕ್ಯಾನ್ ಗೋ ಫಾರ್ ದೋಸ್ ವ್ಯೂ ಫಾಲ್ಸು ಅದಕ್ಕೆ. ಬಟ್ ಜಸ್ಟಿಫಿಕೇಶನ್, ಒಂದು ಜಸ್ಟಿಫಿಕೇಶನ್ ಇರ್ಬೇಕು ನಿಮ್ಗೆ ಯಾವ್ದೇ ಒಂದು ಆನ್ಸರ್ ಕೊಟ್ರೆ ಈ ರೀಸನ್ ಇಂದ ಕೊಡ್ತಿದ್ದೀನಿ ಅನ್ನೋ ಒಂದು ಜಸ್ಟಿಫಿಕೇಶನ್ ಇರಬೇಕು. ಓಕೆ, ಒಂದ್ ನನ್ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಪೋಸ್ ಮಾಡಿದ್ರು. ಈ ಹ್ಯೂಮನ್ ಚಿಕ್ಕಮಂಗ್ಳೂರಲ್ಲಿ ಆನೆ ದಾಳಿ ಮತ್ತೆ ವೈಲ್ಡ್ ಲೈಫ್ ಇರೋರು ಬಂದ್ಬಿಟ್ಟು ಇದಾಗುತ್ತಲ್ಲ, ಸೊ ಅದ್ರ ಬಗ್ಗೆ ಒಂದ್ ಕ್ವಶನ್ ರೈಸ್ ಮಾಡಿದ್ರು. ನಾನು ಅದಕ್ಕೆ ಆಕ್ಚುಲಿ ಆತರ ಹಾಕ್ತಿರೋದಕ್ಕೆ ನಾನು ಒಂಥರ ಡಿಫ್ರೆಂಟ್ ಆಗಿ ಆನ್ಸರ್ ಕೊಟ್ಬಿಟ್ಟಿದ್ದೆ, ಅದಕ್ಕೆ ಅವರು ಸರ್ಪ್ರೈಸ್ ಆಗಿದ್ರು. ಅಂದ್ರೆ ಈ ಆಕ್ಚುಲಿ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ನಿಮ್ದೇನ್ ವ್ಯೂ ಅಂದ್ರು. ಸರ್, ಆಕ್ಚುಲಿ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಇಸ್ ಅ ಗುಡ್ ಸೈನ್ ಇನ್ ಅ ಬ್ಯಾಡ್ ಸೆನ್ಸ್ ಅಂತ ಅಂದೆ. ಅಂದ್ರೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗ್ತಿರೋದು ಒಳ್ಳೇದೇ, ಬಟ್ ಇನ್ ಅ ಬ್ಯಾಡ್ ಸೆನ್ಸ್ ಅಂತ. ಅಂದ್ರೆ ಏನಕ್ಕೆ ಆಗ್ತಾ ಇದೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂದ್ರೆ, ಇವಾಗ ಆನೆಗಳು ಹಾವಳಿ ಜಾಸ್ತಿ ಮಾಡ್ತಾ ಇದಾವೆ ಅಂದ್ರೆ ಆನೆ ಸಂತತಿ ಜಾಸ್ತಿ ಆಗಿ ಅವು ಊರೊಳಗಡೆ ಬರ್ತಾ ಇದಾವೆ, ಇಲ್ಲ ಹ್ಯೂಮನ್ ಅವ್ರ ಟೆರಿಟರಿಗೆ ಹೋಗಿಬಿಟ್ಟು ಅದನ್ನ ಕಡಿಮೆ ಮಾಡ್ತೇನೆ. ಬಟ್ ಆಕ್ಚುಲಿ ನಮ್ಮ ಅವಾಗ ಆಗಿನ ಟೈಮಲ್ಲಿ 2017 ಟೈಮ್ ಐತ್ರಿ ನಂದು ಇಂಟರ್ವ್ಯೂ ಟೈಮಲ್ಲಿ ಪಾಪ್ಯುಲೇಷನ್ ಸ್ವಲ್ಪ ಇನ್ಕ್ರೀಸಿಂಗ್, ಟೈಗರ್ ಪಾಪ್ಯುಲೇಷನ್ ಆಯ್ತು ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಪಾಪ್ಯುಲೇಷನ್. ಸೊ ಆದ್ರಿಂದ ವಿ ಆರ್ ಕನ್ಸರ್ವಿಂಗ್ ದಿ ವೈಲ್ಡ್ ಲೈಫ್, ಬಟ್ ಇಟ್ ಈಸ್ ರೆಸಿಪ್ರೋಕಲಿ ಅಫೆಕ್ಟಿಂಗ್ ಹ್ಯೂಮನ್ಸ್. ಆ ರೀತಿ ನಾನು ಆನ್ಸರ್ ಮಾಡಿದ್ದೆ. ಅದೊಂದು ನನಗೆ ನೆನಪಿರೋ ಒಂದು ಅಂಶ. ಸೊ ಈ ರೀತಿ ನೀವು ಹೋಗ್ಬೇಕಾಗ್ತದೆ ಇಂಟರ್ವ್ಯೂಗೆ, ಬ್ಯಾಲೆನ್ಸ್ಡ್ ವ್ಯೂ ತಗೊಂಡು ಹೋಗ್ಬೇಕಾಗ್ತದೆ. ವೆರಿ ನೈಸ್ ಸರ್. ನಂತರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪೇಪರ್ಸ್ ಅನ್ನ ಯಾವ ರೀತಿಯಾಗಿ ಓದ್ಬೇಕು ಅನ್ನೋದನ್ನ ಸ್ವಲ್ಪ ಹೇಳಿದ್ರಿ. ಈಗ ಪ್ರಚಲಿತ ವಿದ್ಯಮಾನಗಳಿಗೆ ಬಂದಾಗ ಹಲವಾರು ಸ್ಟೂಡೆಂಟ್ಸ್ ಗಳಲ್ಲಿ ಕೆಲವೊಂದು ಡೌಟ್ಸ್ ಗಳಿರುತ್ತೆ. ಈಗ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆಗಿದೆ ಅಂತಂದ್ರೆ ನಾನು ಆ ನೋಟಿಫಿಕೇಶನ್ ಇಂದ ಎಷ್ಟು ವರ್ಷದ್ದು ಅಥವಾ ಎಷ್ಟು ತಿಂಗಳದ್ದು ನಾನು ಓದ್ಬೇಕು ಅನ್ನುವಂಥದ್ದೊಂದು ಇರ್ತದ. ಆಮೇಲೆ ಮತ್ತೊಂದು ಕಾಮನ್ ಆಗಿ ಇರ್ತಕ್ಕಂಥದ್ದು ಅಂತಂದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಚಲಿತ ವಿದ್ಯಮಾನಗಳು ಬರಬಹುದು ಅಂತಕ್ಕಂತ ಒಂದು ಕೆಲವೊಂದು ಕಾಮನ್ ಡೌಟ್ಸ್ ಇರ್ತದ. ಸೊ ಅದಕ್ಕೆ ತಾವು ಏನು ಸಲಹೆಯನ್ನು ನೀಡಕ್ಕೆ ಇಷ್ಟಪಡ್ತೀರಿ ಸರ್? ನನ್ ಕೇಳಿದ್ರೆ ನೋಟಿಫಿಕೇಶನ್ ಡೇಟ್ ಇಂದ ಒಂದು 6 months to 1 year ತನ ಆದ್ರೆ ಸಾಕು ಹಿಂದ್ಗಡೆ. 6 months ಇಸ್ ಬೆಟರ್ ಐ ಗೆಸ್. 6 ತಿಂಗಳ ಹಿಂದೆ ಹೋದ್ರೆ ನಿಮ್ದು ಮೈನ್ಸ್ ಬರೋ ಅಷ್ಟೊತ್ತಿಗೆ ಇನ್ನ ನೋಟಿಫಿಕೇಶನ್ ಆಗಿ ಪ್ರಿಲಿಮ್ಸ್ ಬಂದು ಮೈನ್ಸ್ ಬರೋಷ್ಟು ಇನ್ನ 6 ತಿಂಗಳಾಗುತ್ತೆ. ಸೊ ಆಲ್ಮೋಸ್ಟ್ 1 to 1.5 year ಅಷ್ಟು ನಿಮ್ಗೆ ದಟ್ ಈಸ್ ದ ಪೀಕ್. ಅಲ್ಲಿಂದಾನೆ ಅವರು ಕ್ವಶನ್ಸ್ ನ ತಗೊಳೋದು ಮ್ಯಾಕ್ಸಿಮಮ್. ಮತ್ತೆ ಒಂದ್ಸತಿ ನೀವು 1.5 year ತಗೊಂಡ್ರೆ ಆಲ್ಮೋಸ್ಟ್ ಯು ವಿಲ್ ಬಿ ಕವರಿಂಗ್, ಬೇರೆದು ಕವರ್ ಮಾಡ್ಬಿಡ್ತೀರಾ. ಸೊ ಇಟ್ ವುಡ್ ಬಿ ಸಫಿಷಿಯಂಟ್ ಫಾರ್ 1 to 1.5 year ಆಫ್ ನ್ಯೂಸ್ ಪೇಪರ್ ರೀಡಿಂಗ್ ಅಪ್ ಟು ಮೈನ್ಸ್. ಮೈನ್ಸ್ ಡೇಟ್ ತಗೊಂಡ್ರೆ ಹಿಂದಿಂದ 1 to 1.5 year ತನಕ ಓದಿದ್ರೆ ಇಟ್ ವುಡ್ ಬಿ ಸಫಿಷಿಯಂಟ್ ನನ್ ಕೇಳಿದ್ರೆ. ಆಮೇಲೆ ಪ್ರಚಲಿತ ಘಟನೆಗಳಲ್ಲಿ ಯಾವುದು ಅಂದ್ರೆ ನಿಮ್ಗೆ ಹೇಳ್ದಂಗ್ ನ್ಯೂಸ್ ಪೇಪರ್ ಅಲ್ಲಿ ಏನ್ ಕಾನ್ಸಂಟ್ರೇಟ್ ಮಾಡಕ್ ಹೇಳಿದ್ರೆ ಅಷ್ಟು ಮಾಡಿದ್ರೆ ಬೆಟರ್. ಬಟ್ ನನ್ನ NCERTs ಒಂದು ಮೆನ್ಷನ್ ಮಾಡಕ್ ಮಾಡ್ತೆ. NCERTs ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. NCERTs ಬೇಸಿಕ್ ನೀವು ಬಿಲ್ಡ್ ಮಾಡ್ಕೊಂಡಿದ್ರೆ ದೆನ್ ಪೇಪರ್ ರೀಡಿಂಗ್ ಅಲ್ಲಿ ಯು ಕ್ಯಾನ್ ರಿಲೇಟ್ NCERT ಟು ಯುವರ್ ಇದು ಕರೆಂಟ್ ಅಫೇರ್ಸ್. ಸೊ ನಿಮಗೆ ಮೈನ್ಸ್ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗ್ತದೆ. ಯಾವ್ದೋ ಬಯೋಡೈವರ್ಸಿಟಿ ಬಗ್ಗೆ ಒಂದು ಆರ್ಟಿಕಲ್ ಬಂದಿರ್ತದೆ, ಯಾವ್ದೋ ಕನ್ಸರ್ವೇಷನ್ ಇದು ಬಂದಿರ್ತದೆ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಬಗ್ಗೆ ಬಂದಿರ್ತದೆ. ಸೊ ಇಫ್ ಯು ರಿಲೇಟ್ ದಟ್ ಟು ಬಯೋಡೈವರ್ಸಿಟಿ ಇನ್ NCERT ಅದನ್ನ ಇದನ್ನ ರಿಲೇಟ್ ಮಾಡೋದ್ ಕಲ್ತ್ರೆ ಇಟ್ ವುಡ್ ಬಿ ಬೆಟರ್. ಓಕೆ ಸರ್, ತುಂಬಾನೇ ಚೆನ್ನಾಗಿ ಸಲಹೆಗಳನ್ನ ನೀಡಿದ್ರಿ ಸರ್ ಎಲ್ಲಾ ವಿಷಯಗಳಲ್ಲಿ. ತುಂಬಾನೇ ಸರಳವಾಗಿ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಮುಟ್ಟುವಂತೆ ತಾವು ಸಲಹೆಗಳನ್ನು ನೀಡಿದ್ರಿ. ಈಗ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್, ಇಲ್ಲಿವರೆಗೂ ಎಕ್ಸಾಮಿನೇಷನ್ ಅನ್ನ ಬರೆದಿದ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗಳಲ್ಲಿ, ಟೋಟಲ್ ಎಕ್ಸ್ಪೀರಿಯನ್ಸ್ ಇಂದ ನಮ್ಮ ಸ್ಟೂಡೆಂಟ್ ಗಳಿಗೆ ಒಂದು ಸಲಹೆಯನ್ನ ನೀಡಬೇಕಂತಂದ್ರೆ ತಾವು ಏನ್ ಸಲಹೆಯನ್ನು ನೀಡಕ್ಕೆ ಇಷ್ಟಪಡ್ತೀರಿ ಸರ್? ಆಕ್ಚುಲಿ ಆಸ್ ಅ ಸ್ಟೂಡೆಂಟ್ ಆಯ್ತು, ಆಫ್ಟರ್ ಆಸ್ ಅ ಆಫೀಸರ್ 3 ವರ್ಷ 4 ವರ್ಷ ಆಯ್ತು ಕೆಲಸ ಮಾಡ್ತಾ ಇದ್ದೀನಿ. ಬಟ್
ನಾನು ಆಸ್ ಅ ಫ್ರಾಂಕ್ಲಿ ಸ್ಪೀಕಿಂಗ್ ಹೇಳ್ಬೇಕಂದ್ರೆ ಗಾಡ್ ವಿಲ್ ಗಿವ್ ಯು ಒನ್ ಅಪಾರ್ಚುನಿಟಿ ಟು ಸರ್ವ್ ಐದರ್ ಆಸ್ ಅ ಡಾಕ್ಟರ್ ನನಗೆ ಆಸ್ ಅ ಡಾಕ್ಟರ್ ಕೊಟ್ಟ ಆಸ್ ಅ ಆಫೀಸರ್ ಕೊಟ್ಟ ಕೆಲವರಿಗೆ ಬೇರೆ ಬೇರೆ ರೀತಿ ಹಿ ವಿಲ್ ಗಿವ್ ಎನ್ ಅಪಾರ್ಚುನಿಟಿ ವಾಟ್ ಐ ಫೀಲ್ ಈಸ್ ವಾಟ್ ಯು ಗೆಟ್ ಯು ಟ್ರೈ ಸ್ಟ್ರೈವಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಹಾರ್ಡ್ ವರ್ಕ್ ಮಾಡಿ ಬಟ್ ಫೈನಲಿ ಅಟ್ ದಿ ಕಲ್ಮಿನೇಷನ್ ಒನ್ ಟೈಮ್ ಸಿಗ್ತದೆ ವೆನ್ ಯು ರಿಯಲೈಸ್ ದಟ್ ದಿಸ್ ಇಸ್ ಮೈ ಇದು ಅಂತ ಲಾಸ್ಟ್ ಸಿಗ್ತದೆ ಸೊ ಅದು ಸಿಕ್ಕಿದಾಗ ಯು ಶುಡ್ ಸ್ಟಾರ್ಟ್ ಎಂಜಾಯಿಂಗ್ ದಟ್ ಪ್ರೊಫೆಷನ್ ವಿಚ್ ಎವರ್ ಪ್ರೊಫೆಷನ್ ಇಟ್ ಮೇ ಬಿ ನಾನು ಆಸ್ ಅ ಕೆ ಎಸ್ ಆಫೀಸರ್ ಇರ್ಬೋದು ಐ ಕಾಂಟ್ ಎಂಟೈರ್ಲಿ ಚೇಂಜ್ ದ ಸಿಸ್ಟಮ್ ನಾನು ಒಬ್ಬನೇ ಚೇಂಜ್ ಮಾಡಕ್ ಆಗೋದಿಲ್ಲ ನನ್ನ ಕೆಳಗಡೆ PDOs ಇರ್ತಾರೆ ಕೆಳಗಡೆ ವರ್ಕ್ ಮಾಡೋ ಸ್ಟಾಫ್ಸ್ ಇರ್ತಾರೆ ಸೊ ಅವ್ರನ್ನ ಮೋಟಿವೇಟ್ ಮಾಡಿ ಅವ್ರ ಹತ್ರ ಕೆಲಸ ತಗೋಬೇಕೆ ಹೊರತು ನಾನಾಗೆ ಹೋಗಿ ಯುದ್ಧ ಮಾಡಿ ಇಡೀ ದೇಶನ ರಕ್ಷಿಸ್ತೀನಿ ಅಂದ್ರೆ ಆಗೋದಿಲ್ಲ ಸೊ ನನ್ನ ಲೈಫ್ ಅಲ್ಲಿ ನಾನು ಕಲ್ತಿದ್ದೇನಂದ್ರೆ ಆಸ್ ಅ ಡಾಕ್ಟರ್ ಇರ್ಬೋದು ಆಸ್ ಅ ಎಕ್ಸಿಕ್ಯೂಟಿವ್ ಆಫೀಸರ್ ಆಯ್ತು ಆಸ್ ಅ ಡೆಪ್ಯೂಟಿ ಸೆಕ್ರೆಟರಿ ಆಯ್ತು ನಮ್ಮ ಕೆಲಸ ಏನೇ ಕೊನೆಗೆ ನಮಗೆ ದೇವ್ರು ಕೊಡ್ತಾನೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಪ್ರಿಪರೇಷನ್ ಟೈಮ್ ಅಲ್ಲಿ ನನ್ನ ಕೆಲಸ ಏನಿತ್ತು ಐ ಶುಡ್ ಸ್ಟಾರ್ಟ್ ರೀಡಿಂಗ್ ಐ ಹ್ಯಾವ್ ಎನ್ ಏಮ್ ಸೊ ಅದನ್ನ ನಾವು 100% ನಮ್ಮ ಎಫರ್ಟ್ ಹಾಕಿ ನಾವು ಮಾಡ್ಬೇಕು ಭಗವದ್ಗೀತೆಯಲ್ಲಿ ಹೇಳ್ದಂಗೆ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ದಿ ಫ್ರೂಟ್ಸ್ ವಿ ಶುಡ್ ಜಸ್ಟ್ ನಮ್ಮ ಏನ್ ಕೆಲಸ ಇದೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು ದೇವರು ಒಂದು ನಿಮ್ಗೆ ಒಂದು ಫ್ರೂಟ್ ಕೊಡ್ತಾನೆ ಆ ಫ್ರೂಟ್ ಸಿಕ್ಕದ ಮೇಲೆ ಯು ಶುಡ್ ಅದನ್ನ ನೀವು ಏನ್ ಮಾಡ್ಬೇಕು ಅದನ್ನು ಕೂಡ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಇವಾಗ ನನಗೆ ಈ ಕೆಲಸ ಕೊಟ್ಟಿದ್ದಾನೆ ಐ ಆಮ್ ಅನ್ ಆಫೀಸರ್ ನೌ ಐ ವಾಸ್ ಅ ಡಾಕ್ಟರ್ ದೆನ್ ಅವಾಗ ಡಾಕ್ಟರ್ ಇದೆ ಅವಾಗ ನಾನು ಕೆಲಸ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಇವಾಗ ಆಫೀಸರ್ ಅಂತ ಕೊಟ್ಟಿದ್ದಾನೆ ನನಗೇನು ನನಗೆ ಇದು ಕೊಟ್ಟಿರ್ತಾನೆ ನನ್ನ ಬೇರೆಯವರಿಗೆ ಎಫೆಕ್ಟ್ ಆಗ್ದಂಗೆ ನನ್ನ ಕೆಪಬಿಲಿಟಿ ನನ್ನ ಎಫಿಷಿಯನ್ಸಿ ನನ್ನ ಪ್ರೊಡಕ್ಟಿವಿಟಿ ಇಟ್ಕೊಂಡು ನಾವು ಅದನ್ನ ಮಾಡಬೇಕು ಸೊ 99% ಆಫ್ ದೆಮ್ ಮೇ ನಾಟ್ ಗೆಟ್ ದ ಎಕ್ಸ್ಪೆಕ್ಟೆಡ್ ಇದು ರಿಸಲ್ಟ್ಸ್ ಅವ್ರ ಎಕ್ಸ್ಪೆಕ್ಟೇಷನ್ ಹೈ ಇರ್ಬೋದು ಬಟ್ ಅದು ಸಿಗೋದಿಲ್ಲ ಬಟ್ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ ಲೈಫಲ್ಲಿ ನೀವು ಯಾವುದೇ ಎಂತಕ್ಕೆ ಹೋದ್ರೂ ಮನುಷ್ಯನಿಗೆ ಆಸೆ ಇದ್ದೇ ಇರ್ತದೆ ಬಟ್ ನೀವಿರೋ ಜಾಗದಲ್ಲಿ ಯು ಶುಡ್ ಗಿವ್ 100% ಟು ಸೊಸೈಟಿ ಆ ಪೋಸ್ಟ್ಗೆ ಆ ಒಂದು ಹುದ್ದೆಗೆ ಅದೇ ಆಕ್ಚುಲಿ ಶ್ರೇಷ್ಠವಾದದ್ದು ಐ ಆಮ್ ನಾಟ್ ಅಂದ್ರೆ ನಾನು ಇವಾಗ ಕೆ ಎಸ್ ಆಗಿರ್ಬೋದು ಇನ್ನೊಬ್ರು ಐ ಎ ಎಸ್ ಇರ್ಬೋದು ಇನ್ನೊಬ್ರು ಬೇರೆ ಆಫೀಸರ್ ಇರ್ಬೋದು ಸೊ ವಿ ಆರ್ ನಾಟ್ ಸ್ಪೆಷಲ್ ವಿ ಬಿಕಮ್ ಸ್ಪೆಷಲ್ ಓನ್ಲಿ ವೆನ್ ವಿ ಗಿವ್ 100% ಜಸ್ಟಿಸ್ ಟು ದ ವೇ ದ ವರ್ಕ್ ವಿ ಡೂ ಸೊ ಅದೇ ರೀತಿ ಎಲ್ಲಾ ಸ್ಟೂಡೆಂಟ್ಸ್ ಅವ್ರ ವರ್ಕ್ ಏನಂದ್ರೆ ಪ್ರೊಡಕ್ಟಿವ್ ಆಗಿ ಎಫಿಷಿಯಂಟ್ ಆಗಿ ಓದೋದು ಅದನ್ನ ಇಂಟೆಲಿಜೆಂಟ್ ಆಗಿ ಮಾಡಿದ್ರೆ ಯು ವಿಲ್ ಗೆಟ್ ವಾಟ್ ಯು ವಾಂಟ್ ಬಟ್ ಇಫ್ ಯು ಡೋಂಟ್ ಗೆಟ್ ಆಲ್ಸೋ ವಾಟ್ ಎವರ್ ಗಾಡ್ ಗಿವ್ಸ್ ಯು ಶುಡ್ ಡೆಲಿವರ್ ಇಟ್ 100% ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೆರಿ ನೈಸ್ ಸರ್ ತುಂಬಾನೇ ವ್ಯಾಲ್ಯೂಯಬಲ್ ಆದಂತಹ ವರ್ಡ್ಸ್ ಗಳನ್ನ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ವ್ಯಾಲ್ಯೂಯಬಲ್ ಆದಂತಹ ಒಂದು ಸಲಹೆಯನ್ನು ನೀಡಿದಿರಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳೇ ಎದೆಗುಂದಬಾರದು ಯಾವುದೇ ಒಂದು ಹಂತದಲ್ಲಿ ಇದ್ರೂ ಕೂಡ ನಮ್ಮ 100% ಅನ್ನ ನೀಡಿ ನಮ್ಮ ಸಮಾಜಕ್ಕೆ ನಾವು ಆಧಾರವಾಗಿ ನಿಲ್ಬೇಕು ಅನ್ನೋದನ್ನ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ಸರ್ ಅವರು ತಮ್ಮ ಬಿಜಿ ಶೆಡ್ಯೂಲ್ ನಲ್ಲಿ ಆಗಿರ್ಬಹುದು ತಮ್ಮ ಯಾವುದೇ ಕೆಲಸಗಳಿದ್ರು ಕೂಡ ತಾವು ಅದನ್ನೆಲ್ಲ ಒಂದು ಬದಿಗಿಟ್ಟು ನಮ್ಮ ಸ್ಟೂಡೆಂಟ್ ಗಳಿಗೆ ಸಲಹೆಗಳನ್ನು ನೀಡಕ್ಕೆ ನಮ್ಮ ಅಕಾಡೆಮಿಗೆ ಆಗಮಿಸಿದ್ದೀರಿ ಸರ್ ತುಂಬಾ ತುಂಬಾ ಧನ್ಯವಾದಗಳು ಆಗಮಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಯು ಆಲ್ಸೋ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು